ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಐಎಎಸ್ ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ December 9, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ರಾವತ್ 12 others ಕಿಲ್ಡ್ ಇನ್ ತಮಿಳ್ನಾಡು ಚಾಪರ್ ಕ್ರ್ಯಾಶ್. ಈ ಒಂದು ಆರ್ಟಿಕಲನ್ನು ನಾವು ನೋಡ್ತಾ ಇರುವಂಥದ್ದು ಮುಖ್ಯವಾಗಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಫ್ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಆದಂತಹ ಬಿಪಿನ್ ರಾವತ್ ಮತ್ತು ಅವರ ಹೆಂಡತಿ ಮಧುಲಿಕಾ ರಾವತ್ ಹಾಗೂ ಇವರ ಜೊತೆಯಲ್ಲಿ ಪ್ರಯಾಣಿಸುತ್ತಿದ್ದಂತಹ ಇನ್ನು 11 ಸೈನಿಕರು MI-17 V5 ಹೆಲಿಕಾಪ್ಟರ್ ಕೂನೂರ್ ಕಾಡಿನಲ್ಲಿ ಪತನವಾಗಿರುವಂತಹ ಕಾರಣಕ್ಕೆ ನಿಧನರಾಗಿರುವಂತಹ ಸಂಗತಿ ಈಗಾಗಲೇ ಇಡೀ ದೇಶವನ್ನೇ ಬೆಚ್ಚಿಗೊಳಿಸಿದೆ. ಜನರಲ್ ಬಿಪಿನ್ ರಾವತ್ ಅವರ ಬಗ್ಗೆ ಅರ್ಥೈಸ್ಕೊಳ್ಳಬೇಕು ಅಂತಂದರೆ 1978 ಇವರು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಿಂದ ಹೊರಬಂದು ಇಂಡಿಯನ್ ಆರ್ಮಿಗೆ ಜಾಯ್ನ್ ಆಗ್ತಾರೆ. 1978 ಈ ಒಂದು ಆರ್ಮಿಗೆ ಜಾಯ್ನ್ ಆಗುವಂತಹ ಸಂದರ್ಭದಲ್ಲಿ ಇವರ ತಂದೆಯವರು ಸಹ ಅದೇ ಯೂನಿಟ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. 5th Battalion 11 ಗೂರ್ಖಾ ರೈಫಲ್ಸ್ ಅನ್ನುವಂಥದ್ದು. ಈ ಒಂದು ಇಂಡಿಯನ್ ಆರ್ಮಿಗೆ ಜಾಯ್ನ್ ಆದಂತಹ ಬಿಪಿನ್ ರಾವತ್ ಅವರು ಮುಂದಿನ ದಿನಗಳಲ್ಲಿ 2016 December 17 ಚೀಫ್ ಆಫ್ ಆರ್ಮಿಯಾಗಿ ಕಾರ್ಯವನ್ನು ಕೈಗೆತ್ತಿಕೊಳ್ಳುತ್ತಾರೆ. ತದನಂತರ ಅವರು ನಡೆಸಿದಂತಹ ಕರಿಯರ್ನಲ್ಲಿ ಮುಖ್ಯವಾಗಿ ನಾರ್ತ್ ಈಸ್ಟ್ ಭಾರತದ ಭಾಗದಲ್ಲಿ ಮಿಲಿಟೆನ್ಸಿಯನ್ನು ತೆಗೆದುಹಾಕುವಂಥದ್ದಾಗಿರಬಹುದು, ಹೈ ಆಲ್ಟಿಟ್ಯೂಡ್ ವಾರ್ಫೇರ್ನಲ್ಲಿ ಇವರ ಒಂದು ಪಾತ್ರ ಬಹಳ ದೊಡ್ಡದಾಗಿತ್ತು. ಇವರು ಮಾಡಿದಂತಹ ಸೇವೆಗೆ ಸಂಬಂಧಿಸಿದಂತೆ ಮಾತಾಡಿದಾಗ 2015 ನಡೆದಂತಹ ಕ್ರಾಸ್ ಬಾರ್ಡರ್ ಇನ್ಸರ್ಜೆನ್ಸಿ ಆಪರೇಷನ್, ಉದಾಹರಣೆಗೆ 2015 ನ್ಯಾಷನಲ್ ಸೋಷಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಕಾಪ್ಲಾಂಗ್ ಅನ್ನುವಂತಹ ಒಂದು ಮಿಲಿಟೆಂಟ್ ಆರ್ಗನೈಸೇಷನ್ ಇಂಡಿಯನ್ ಆರ್ಮಿಯವರ ಮೇಲೆ ದಾಳಿ ಮಾಡಿ ಹೋಗಿ ಮಯಾನ್ಮಾರಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಭಾರತೀಯ ಸೈನಿಕರು ಮಯಾನ್ಮಾರಿಗೆ ನುಗ್ಗಿ ಆ ಒಂದು ಮಿಲಿಟೆಂಟ್ಸನ್ನು ಪತನಗೊಳಿಸಿರುತ್ತಾರೆ. ಆ ಒಂದು ಆಪರೇಷನ್ನಲ್ಲಿ ಬಿಪಿನ್ ರಾವತ್ ಅವರ ಬಹಳ ದೊಡ್ಡವಾದಂತಹ ಪಾತ್ರವಿತ್ತು. ಬಿಪಿನ್ ರಾವತ್ ಅವರ ಸೇವೆಯಲ್ಲಿ ಅವರಿಗೆ ಬಹಳಷ್ಟು ಅವಾರ್ಡ್ಸ್ಗಳನ್ನು ಕೊಟ್ಟು ಸನ್ಮಾನಿಸಲಾಗಿತ್ತು. ಪರಂ ವಿಶಿಷ್ಟ ಸೇವಾ ಮೆಡಲ್, ಉತ್ತಮ ಯುದ್ಧ ಸೇವಾ ಮೆಡಲ್, ಅತಿ ವಿಶಿಷ್ಟ ಸೇವಾ ಮೆಡಲ್, ವಿಶಿಷ್ಟ ಸೇವಾ ಮೆಡಲ್ ಮತ್ತು ಸೇವಾ ಮೆಡಲ್ ಅಂತ ಹೇಳಿ. ಬಿಪಿನ್ ರಾವತ್ ಅವರು ಇಂಡಿಯನ್ ಆರ್ಮಿಯ ಚೀಫ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಂತಹ ಸಂದರ್ಭದಲ್ಲಿ 2019 December 30 ಭಾರತದ ಮೊದಲನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಆಯ್ಕೆಯಾಗಿರುತ್ತಾರೆ. ಏನಿದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ನ ಹುದ್ದೆ ಅನ್ನುವಂಥದ್ದನ್ನು ಮಾತಾಡಿದಾಗ, ಈ ಒಂದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯ ಬಗ್ಗೆ ಮೊಟ್ಟ ಮೊದಲನೇ ಬಾರಿಗೆ 1999 ಕಾರ್ಗಿಲ್ ರಿವ್ಯೂ ಕಮಿಟಿ ಕೊಟ್ಟಂತಹ ರೆಕಮೆಂಡೇಷನ್ನ ಆಧಾರದ ಮೇಲೆ ಜಾರಿಗೆ ತರಲಾಗಿತ್ತು. ಈ ಒಂದು ಕಾರ್ಗಿಲ್ ರಿವ್ಯೂ ಕಮಿಟಿ 1999 ಕೊಟ್ಟಂತಹ ರೆಕಮೆಂಡೇಷನ್ ಆಗಿದ್ದರೂ ಸಹ 2019 August 15 ಇದರ ಬಗ್ಗೆ ಯಾವ ರಾಜಕೀಯ ಪಕ್ಷಗಳು ಇದರ ಬಗ್ಗೆ ಒಂದು ಸ್ಥಾನವನ್ನು ತಗೊಂಡಿರಲಿಲ್ಲ, ಅಂದರೆ ಒಂದು ಪಾಯಿಂಟನ್ನು ತಗೊಂಡಿರಲಿಲ್ಲ. ಆದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು 15 August 2019 ಸ್ವತಂತ್ರ ದಿನೋತ್ಸವದ ಅಂಗವಾಗಿ ಭಾಷಣದಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯ ಬಗ್ಗೆ ಮೊದಲನೇ ಬಾರಿಗೆ ಪ್ರಸ್ತಾಪವನ್ನು ಇಟ್ಟಿದ್ದರು. ಆ ಒಂದು ಪ್ರಸ್ತಾಪದ ಆಧಾರದ ಮೇಲೆ 24 December 2019 ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯುರಿಟಿ ಈ ಒಂದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯ ಕ್ರಿಯೇಷನ್ನ ಬಗ್ಗೆ ಮಾತಾಡುತ್ತದೆ. ಈ ಒಂದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ 4-star ಸರ್ವಿಸ್ ಆಗಿದ್ದು, 3 ಸರ್ವಿಸಸ್ಗಳು ಏನು ಭಾರತದಲ್ಲಿದ್ದಾವೆ, ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್, ಇವರ ಮೂವರಿಗೂ ಒಂದು ಪಾಯಿಂಟ್ ಆಫ್ ಕಮಾಂಡನ್ನ ಹಾಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಮುಖ್ಯವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅನ್ನುವಂಥದ್ದನ್ನು ಹೇಳಲಾಗಿತ್ತು. ಈ ಒಂದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯ ಅಡಿಯಲ್ಲಿ ಏನೆಲ್ಲ ಕೆಲಸಗಳು ಇರ್ತಿದ್ವು ಅನ್ನುವಂಥದ್ದನ್ನು ಮಾತಾಡಿದಾಗ, ಮೊದಲನೇದಾಗಿ ಮಿನಿಸ್ಟ್ರಿ ಆಫ್ ಡಿಫೆನ್ಸಿಗೆ ಮಿಲಿಟ್ರಿಗೆ ಸಂಬಂಧಿಸಿದಂತಹ ವಿಷಯವನ್ನು ಮಾಹಿತಿಯನ್ನು ಕೊಡುವಂಥದ್ದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ನ ಮೂಲ ಉದ್ದೇಶವಾಗಿತ್ತು, ಅಡ್ವೈಸರ್ ಆಗಿ ಕೆಲಸ ಮಾಡುವಂಥದ್ದು. ಹಾಗೂ ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಫೇರ್ಸ್ನ ಚೀಫ್ ಆಗಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಇದಲ್ಲದೆ 3 ಸರ್ವಿಸಸ್ಗಳು, ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ನ ಕಾರ್ಯವೈಖರಿಯಲ್ಲಿ ಒಗ್ಗಟ್ಟನ್ನು ಮತ್ತು ಎಫಿಷಿಯನ್ಸಿಯನ್ನು ಹೆಚ್ಚಿಸುವಂಥದ್ದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ನ ಮೂಲ ಉದ್ದೇಶವಾಗಿತ್ತು. ಮುಖ್ಯವಾಗಿ ಇವತ್ತು ನಾವು ಬಿಪಿನ್ ರಾವತ್ ದೇಶದ ಮೊಟ್ಟ ಮೊದಲನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ನ ಸೇವೆಯನ್ನು ಇಡೀ ಭಾರತ ದೇಶ ನೆನಪಿಸ್ಕೊಳ್ಳಬೇಕಾಗಿರುವಂತಹ ದಿನವಾಗಿರುತ್ತದೆ. ಇಡೀ ದೇಶ ಅವರ ಈ ಒಂದು ಸೇವೆಗೆ ಸದಾ ಋಣಿಯಾಗಿರುತ್ತದೆ ಅನ್ನುವಂಥದ್ದನ್ನು ಹೇಳುತ್ತಾ ಇವತ್ತಿನ ಇನ್ನೊಂದು ಆರ್ಟಿಕಲನ್ನು ನೋಡೋಣ. ಇಂದಿನ 2nd Article ಕ್ಯಾಬಿನೆಟ್ ನಾಡ್ ಫಾರ್ ಕೆನ್ ಬೆತ್ವಾ ಪ್ರಾಜೆಕ್ಟ್.
ಸಿ ಕೆನ್ ಬತ್ವಾ ಪ್ರಾಜೆಕ್ಟ್ ಅಂದ ಕೂಡಲೇ ನಮಗೆ ನೆನಪಾಗುವಂಥದ್ದು ಮುಖ್ಯವಾಗಿ ಕೆನ್ ಬತ್ವಾ ಇದೊಂದು ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಆಗಿರ್ತದೆ. ಅಂದರೆ ಎರಡು ನದಿಗಳ ಜೋಡಣೆಗೆ ಸಂಬಂಧಿಸಿದಂತಹ ಒಂದು ಪ್ರಾಜೆಕ್ಟ್ ಇದಾಗಿರ್ತದೆ. ಈ ಕೆನ್ ಬತ್ವಾ ಪ್ರಾಜೆಕ್ಟ್ ಮುಖ್ಯವಾಗಿ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ ಇರುವಂತಹ ಒಂದಿಷ್ಟು ಬರಗಾಲ ಪೀಡಿತ ಜಾಗಗಳಿಗೆ ನೀರಿನ ವ್ಯವಸ್ಥೆ ಮಾಡುವಂಥದ್ದು ಮೂಲ ಉದ್ದೇಶವಾಗಿರುತ್ತದೆ. ಕ್ಯಾಬಿನೆಟ್ ಕಮಿಟಿ ಈ ಒಂದು ಕೆನ್ ಬತ್ವಾ ಇಂಟರ್ಲಿಂಕಿಂಗ್ ರಿವರ್ ಪ್ರಾಜೆಕ್ಟಿಗೆ ಸಮ್ಮತಿಯನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ನೋಡ್ತಾ ಇರುವಂಥದ್ದು. ಸಿಲಬಸ್ಗೆ ಸಂಬಂಧಿಸಿದಂತೆ ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ನಮಗೆ ಜಿಯೋಗ್ರಫಿಗೆ ಸಂಬಂಧಿತವಾಗಿರುವಂತಹ ಬಹು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಆಗಿರುತ್ತದೆ ಜಿ ಎಸ್ ಪೇಪರ್ 1. ಈ ಒಂದು ಆರ್ಟಿಕಲ್ನ ಬಗ್ಗೆ ಮಾತಾಡಬೇಕು ಅಂತಂದರೆ ಮುಖ್ಯವಾಗಿ ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ಭಾರತ ಸರ್ಕಾರ ಬೆತ್ವಾ ನದಿಯಿಂದ ಕೇನ್ ನದಿಗೆ ನೀರನ್ನು ಟ್ರಾನ್ಸ್ಫರ್ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಬೆತ್ವಾ ನದಿಯಲ್ಲಿ ಇರುವಂತಹ ಹೆಚ್ಚಿನ ನೀರನ್ನು ಕೆನ್ ಭಾಗದಲ್ಲಿ ಇರುವಂತಹ ನದಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಬೆತ್ವಾ ನದಿ ಎಲ್ಲಿದೆ ಹಾಗೂ ಇದರ ಉಗಮ ಸ್ಥಾನ ಏನು ಅನ್ನುವಂಥದ್ದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಮೊದಲನೇ ಹಂತದಲ್ಲಿ ಬೆತ್ವಾ ನದಿ ಯಮುನಾ ನದಿಯ ಒಂದು ಟ್ರಿಬ್ಯೂಟರಿ ಆಗಿರುತ್ತದೆ. ಇದಲ್ಲದೆ ಬೆತ್ವಾ ನದಿ ಮಧ್ಯಪ್ರದೇಶದ ವಿಂಧ್ಯ ರೇಂಜಸ್ನಲ್ಲಿ ಇದರ ಉಗಮವಾಗುವಂಥದ್ದು. ಮಧ್ಯಪ್ರದೇಶ ಮತ್ತು MP ಈ ನದಿ ಹರಿಯೋದಲ್ಲದೆ ಈ ನದಿಯಲ್ಲಿ ಯಾವುದೇ ನ್ಯಾವಿಗೇಷನ್ ಮಾಡಲು ಸಾಧ್ಯವಿಲ್ಲ, ಅಂದರೆ ದೋಣಿಯನ್ನು ನಡೆಸಲು ಸಾಧ್ಯವಿಲ್ಲ. ಯಾಕಂದರೆ ಇದು ಬಹಳ ಅನ್ಡ್ಯುಲೇಟೆಡ್ ಟೆರನ್ ಆಗಿರುತ್ತೆ, ಅಂದರೆ ಮೇಲೆ ಕೆಳಗೆ ಜಾಸ್ತಿ ಇರೋದ್ರಿಂದ. ಆ್ಯಂಡ್ ಇದು ಮಲ್ವಾ ಪ್ಲೇಟಿವನ್ನ ಅಡಿಯಲ್ಲಿ ಅಥವಾ ಮಲ್ವಾ ಪ್ಲೇಟಿವ್ ಇಂದ ಹರಿಯುವಂತಹ ನದಿಯಾಗಿರುತ್ತದೆ ಅನ್ನೋದನ್ನು ತಾವು ನೆನ್ಪಿಟ್ಕೋಬೇಕು. ಕೆನ್ ನದಿಯ ಬಗ್ಗೆ ಮಾತಾಡಬೇಕು ಅಂತಂದರೆ ಕೆನ್ ನದಿ ಮುಖ್ಯವಾಗಿ ಬುಂದೇಲ್ಖಂಡ್ ರೀಜನ್ನ ಒಂದು ಮುಖ್ಯವಾದಂತಹ ನದಿಯಾಗಿರುತ್ತದೆ. ಇಲ್ಲಿ ಭಾರತ ಸರ್ಕಾರ ಪ್ರಯತ್ನಿಸ್ತಿರುವಂತಹ ಕೆನ್ ಬೆತ್ವಾ ನದಿ ಪ್ರಾಜೆಕ್ಟ್, ಏನು ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್ನ ಬಗ್ಗೆ ನಾವು ಮಾತಾಡ್ತಿದ್ದೀವೋ, ಇದರ ಅಡಿಯಲ್ಲಿ ಈ ಬುಂದೇಲ್ಖಂಡ್ ರೀಜನ್ ಬರಪೀಡಿತ ಪ್ರದೇಶವಾಗಿರುವಂಥ ಕಾರಣಕ್ಕೆ ಇಲ್ಲಿ ನೀರಿನ ವ್ಯವಸ್ಥೆ ಮಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಈ ಒಂದು ನದಿಯೂ ಸಹ ಮಧ್ಯಪ್ರದೇಶ ಮತ್ತು UP ಭಾಗದಲ್ಲಿ ಹರಿಯುವಂಥದ್ದು. ಇದರ ಉಗಮ ಸ್ಥಾನದ ಬಗ್ಗೆ ಮಾತಾಡಬೇಕು ಅಂದರೆ ಮಧ್ಯಪ್ರದೇಶದಲ್ಲಿ ಇರುವಂತಹ ಅಹಿರ್ಗವನ್ ಗ್ರಾಮದಲ್ಲಿ ಈ ಒಂದು ನದಿ ಉಗಮವಾಗುತ್ತದೆ. ಮುಂದೆ ಹೋಗಿ ಉತ್ತರ ಪ್ರದೇಶದಲ್ಲಿ ಯಮುನಾ ನದಿಗೆ ಈ ಒಂದು ನದಿ ಹೋಗಿ ಜೋಡಣೆಯಾಗುವಂಥದ್ದು. ಈ ಒಂದು ಕೆನ್ ನದಿ ಪನ್ನಾ ಟೈಗರ್ ರಿಸರ್ವಿಂದ ಹರಿದು ಹೋಗುತ್ತದೆ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ. ಪನ್ನಾ ಟೈಗರ್ ರಿಸರ್ವ್ ಎಲ್ಲಿದೆ? ಮಧ್ಯಪ್ರದೇಶದಲ್ಲಿ ಇರುವಂಥದ್ದು, ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಎನ್ವೈರನ್ಮೆಂಟಿಗೆ ಸಂಬಂಧಿಸಿದಂತೆ ನೆನ್ಪಿಟ್ಕೋಬೇಕು. ಸೊ ನಮಗೆ ಗೊತ್ತಾಗಿದೆ ಈಗ ಬೆತ್ವಾ ನದಿಯಿಂದ ಕೆನ್ ನದಿಗೆ ಅಂದರೆ ಬುಂದೇಲ್ಖಂಡ್ ರೀಜನ್ನಲ್ಲಿ ಏನು ಬರಪೀಡಿತ ಪ್ರದೇಶವಿದೆ ಅಲ್ಲಿ ನೀರಿನ ವ್ಯವಸ್ಥೆ ಮಾಡುವಂಥದ್ದು ಈ ಒಂದು ಪ್ರಾಜೆಕ್ಟ್ನ ಮುಖ್ಯ ಉದ್ದೇಶವಾಗಿರುತ್ತದೆ. ಹಾಗಾದರೆ ನಿಜವಾಗಿಯೂ ಎಷ್ಟರ ಮಟ್ಟಿಗೆ ಇದು ಅನುಕೂಲವನ್ನು ಮಾಡಿಕೊಡುತ್ತದೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ, ಈ ಒಂದು ಪ್ರಾಜೆಕ್ಟ್ನಿಂದಾಗಿ ಸುಮಾರು 10.62 ಲಕ್ಷ ಹೆಕ್ಟರ್ ಭೂಮಿಯನ್ನು ಫಲವತ್ತಾಗಿಸಲು ಅಥವಾ ನೀರಿನ ವ್ಯವಸ್ಥೆ ಮಾಡಲು ಅವಕಾಶವಾಗುತ್ತದೆ ಇರಿಗೇಷನ್ಗೆ ಸಂಬಂಧಿಸಿದಂತೆ. ಮತ್ತು 62 ಲಕ್ಷ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬಹುದು ಮತ್ತು 103 ಮೆಗಾವ್ಯಾಟ್ಸ್ಗಳ ಹೈಡ್ರೋ ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡುವಂತಹ ವ್ಯವಸ್ಥೆ ಇದರಿಂದ ಆಗುತ್ತೆ ಮತ್ತು 27 ಮೆಗಾವ್ಯಾಟ್ಸ್ಗಳ ಸೋಲಾರ್ ಎನರ್ಜಿಯನ್ನು ಈ ಒಂದು ಪ್ರಾಜೆಕ್ಟ್ನಿಂದ ಭಾರತ ಮುಂದಿನ ದಿನಗಳಲ್ಲಿ ನೋಡಲಿದೆ ಅನ್ನುವಂಥದ್ದು. ಈ ಒಂದು ಪ್ರಾಜೆಕ್ಟ್ ಒಟ್ಟು ಮುಂದಿನ 8 ವರ್ಷಗಳಲ್ಲಿ ಪೂರ್ಣಗೊಳಿಸಲಾಗುತ್ತದೆ ಅನ್ನುವಂತಹ ಮಾತನ್ನು ಸಹ ಹೇಳಲಾಗ್ತಿರುವಂಥದ್ದು. ಈಗಾಗಲೇ ನಾನು ಹೇಳಿದ ಹಾಗೆ ಈ ಒಂದು ಪ್ರಾಜೆಕ್ಟ್ನಿಂದಾಗಿ ಬುಂದೇಲ್ಖಂಡ್ ರೀಜನ್ನಲ್ಲಿ ಇರುವಂತಹ ಬರಪೀಡಿತ ಪ್ರದೇಶಗಳಿಗೆ ನೀರಿನ ವ್ಯವಸ್ಥೆ ಮಾಡುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಯಾವುದೇ ಒಂದು ಭಾಗದಲ್ಲಿ ಒಂದು ಸಾರಿ ಬರಪೀಡಿತ ಭಾಗದಲ್ಲಿ ಮುಖ್ಯವಾಗಿ ನೀರಿನ ವ್ಯವಸ್ಥೆ ಆದಂತಹ ಸಂದರ್ಭದಲ್ಲಿ ಅಲ್ಲಿನ ಕೃಷಿ ಚಟುವಟಿಕೆಗಳು ದೊಡ್ಡದಾಗಿ ಇಂಪ್ರೂವೈಡ್ ಆಗುವಂತಹ ಸನ್ನಿವೇಶಗಳನ್ನು ನಾವು ನೋಡ್ತೀವಿ. ಸೊ ಕೃಷಿ ಮುಖ್ಯವಾಗಿ ನಮ್ಮ ದೇಶದ ಬೆನ್ನೆಲುಬು ಆಗಿರುವಂತಹ ಸಂದರ್ಭದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಆ ಭಾಗದಲ್ಲಿ ಮಾಡಲು ನಮಗೆ ಸಾಧ್ಯವಾಗುತ್ತದೆ. ಇದಲ್ಲದೆ ಕೃಷಿ ಚಟುವಟಿಕೆಗಳಿಂದ ಔದ್ಯೋಗಿಕ ಅವಕಾಶಗಳನ್ನು ಎಂಪ್ಲಾಯ್ಮೆಂಟ್ ಜನರೇಷನನ್ನು ಸಹ ಹೆಚ್ಚಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ ಈ ಒಂದು ಪ್ರಾಜೆಕ್ಟ್ನಿಂದಾಗಿ ಮುಖ್ಯವಾಗಿ ಇರಿಗೇಷನ್ ಅಲ್ಲದೆ ಸಾಮಾಜಿಕ ಮತ್ತು ಆರ್ಥಿಕ ಬೆಳವಣಿಗೆಯ ಜೊತೆಯಲ್ಲಿ ಔದ್ಯೋಗಿಕ ಅವಕಾಶಗಳನ್ನು ಬೆಳೆಸೋದ್ರಿಂದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗೂ ಸಹ ಅಲ್ಲಿನ ಜನರದು ಇಂಪ್ರೂವ್ ಆಗುವಂಥದ್ದು ದೂರದೃಷ್ಟಿ ಆಗಿರುತ್ತದೆ ಈ ಒಂದು ಪ್ರಾಜೆಕ್ಟ್ದು ಅನ್ನುವಂಥದ್ದು. ಹಾಗಾದರೆ ಈ ಪ್ರಾಜೆಕ್ಟ್ ಇಷ್ಟು ದಿನ ಯಾಕೆ ಬೇಕಾಯಿತು, ಇಷ್ಟು ಲಾಭಗಳು ಇದಾವೆ ಅನ್ನುವಂಥದ್ದೇನೋ ಗೊತ್ತು. ಹಾಗಾದರೆ ಇದು ಇಷ್ಟು ದಿನ ಆಗಲು ಕಾರಣವೇನು ಅನ್ನುವಂಥದ್ದನ್ನು ನೋಡಿದಾಗ ಮುಖ್ಯವಾಗಿ ನಾನು ಹೇಳಿದೆ ಕೆನ್ ನದಿ ಅನ್ನುವಂಥದ್ದು ಪನ್ನಾ ಟೈಗರ್ ರಿಸರ್ವ್ನಿಂದ ಹರಿದು ಹೋಗುತ್ತದೆ.
ಆ್ಯಂಡ್ ಈ ಭಾಗದಲ್ಲಿ ಈ ರೀತಿಯ ಒಂದು ಪ್ರಾಜೆಕ್ಟ್ ಮಾಡೋದರಿಂದ ಪೆನ್ನಾ ಟೈಗರ್ ರಿಸರ್ವ್ನ ಒಂದಿಷ್ಟು ಭಾಗ ಮುಳುಗಡೆ ಆಗುವಂತಹ ಕಾರಣಕ್ಕೆ ಅಲ್ಲಿ ಇರುವಂತಹ ಜೀವರಾಶಿಗಳ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಅಫೆಕ್ಟ್ ಆಗುತ್ತಿತ್ತು, ಅಂದರೆ ಡ್ಯಾಮೇಜನ್ನು ತರುತ್ತಿತ್ತು. ಅದಕ್ಕೋಸ್ಕರ ಬಹಳಷ್ಟು ಎನ್ವೈರ್ಮೆಂಟಲ್ ಕನ್ಸರ್ನ್ಸ್ಗಳು ಈ ಒಂದು ಪ್ರಾಜೆಕ್ಟ್ಗೆ ಇದ್ದವು. ಈಗ ದೇಶದ ಅತಿದೊಡ್ಡ ಅಥವಾ ಅಪೆಕ್ಸ್ ವೈಲ್ಡ್ ಲೈಫ್ ಬೋರ್ಡ್ ಆದಂತಹ ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ 2016 ಕೊಟ್ಟಂತಹ ಮನ್ನಣೆಯ ಆಧಾರದ ಮೇಲೆ ಈ ಪ್ರಾಜೆಕ್ಟನ್ನು ಕ್ಯಾಬಿನೆಟ್ ಕಮಿಟಿ ಈಗ ಗ್ರೀನ್ ಸಿಗ್ನಲನ್ನು ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಇದನ್ನು ನಾವು ಇವತ್ತು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಹೈ ಎಲ್ ಪಿ ಜಿ ಪ್ರೈಸಸ್ ಆರ್ ಸ್ಕ್ರಾಚಿಂಗ್ ದ ಏರ್ ಪೊಲ್ಯೂಷನ್ ಫೈಟ್. ಸಿ, ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು ಹೆಚ್ಚಾಗ್ತಿರುವಂತಹ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆಯಿಂದಾಗಿ ವಾಯು ಪ್ರದೂಷಣದ ಮೇಲೂ ಎಫೆಕ್ಟ್ ಆಗ್ತಾ ಇದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇಲ್ಲಿ ಒಟ್ಟಾರೆ ನಾವು ಮಾತಾಡ್ತಿರುವಂತಹ ವಿಷಯ ನಮಗೆ ಯು ಪಿ ಎಸ್ ಸಿ ಮತ್ತು ಕೆ ಎ ಎಸ್ನಲ್ಲಿ ಜಿ ಎಸ್ ಪೇಪರ್ 2 ಸೋಷಿಯಲ್ ಜಸ್ಟಿಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿರುತ್ತದೆ. ಇದಲ್ಲದೆ ನಾವು ವಾಯು ಪ್ರದೂಷಣದಿಂದಾಗಿ ಆಗ್ತಾ ಇರುವಂತಹ ಲೋಪದೋಷಗಳ ಬಗ್ಗೆಯೂ ಇಲ್ಲಿ ಮಾತಾಡ್ತಿರುವಂತಹ ಕಾರಣಕ್ಕೆ ಜಿ ಎಸ್ ಪೇಪರ್ 3 ಎನ್ವಿರಾನ್ಮೆಂಟಲ್ಲೂ ಸಹ ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿರುತ್ತದೆ ಅನ್ನುವಂಥದ್ದನ್ನು ತಾವು ನೆನಪಿಟ್ಕೋಬೇಕು. ಈಗ ಸಿಲಿಂಡರ್ಗಳ ಬೆಲೆ ಹೆಚ್ಚಾಗ್ತಾ ಇರುವಂಥದ್ದು ನಮಗೆಲ್ಲ ಗೊತ್ತೇ ಇರುವಂಥದ್ದು. ನವೆಂಬರ್ 2021 ನೋಡಿದಂತಹ ಸಂದರ್ಭದಲ್ಲಿ ಒಂದು ಸಿಲಿಂಡರ್ನ ಬೆಲೆ 900 ರೂಪಾಯಿ ಆಗಿರುತ್ತದೆ. ತಮಗೆಲ್ಲ ಗೊತ್ತಿದ್ರೆ ಈ ಸಿಲಿಂಡರ್ ಮೇಲೆ ಸಬ್ಸಿಡಿಯನ್ನು ಕೊಡಲಾಗ್ತಿತ್ತು, ಅಂದರೆ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನಡಿ, ನೀವು 900 ರೂಪಾಯಿ ಫಸ್ಟ್ ಸಿಲಿಂಡರ್ನಲ್ಲಿ ತೊಗೋಬೇಕು, ತದನಂತರ ತಮಗೆ ಸಬ್ಸಿಡಿಯನ್ನು ಅಕೌಂಟಿಗೆ ಹಾಕಲಾಗ್ತಿತ್ತು. ಆದರೆ COVID-19 May 2020 ಈ ಒಂದು ಸಬ್ಸಿಡಿಯನ್ನು ನಿಲ್ಲಿಸಲಾಗಿತ್ತು. ಸಬ್ಸಿಡಿ ನಿಲ್ಲಿಸದಂತಹ ಕಾರಣಕ್ಕೆ ಅಥವಾ ಸಬ್ಸಿಡಿಯನ್ನು ಕೊಡ್ತಾ ಇದ್ದಿದ್ದೇ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಮಹಿಳೆಯರು ಮತ್ತು ಮನೆಗಳು ಏನಿದ್ದಾರೆ ಅವರು ಸಗಣಿ ಅಥವಾ ಕಟ್ಟಿಗೆ, ಕಲ್ಲಿದ್ದಲು ಈ ರೀತಿಯ ವಸ್ತುಗಳನ್ನು ಅಡಿಗೆಗೆ ಬಳಸೋದನ್ನು ಬಿಟ್ಟು ಕ್ಲೀನ್ ಎನರ್ಜಿ ಫ್ಯೂಲ್ ಆಗಿ ಈ ಸಿಲಿಂಡರ್ಸ್ಗಳನ್ನು ಉಪಯೋಗಿಸಲು ಮುಂದಾಗಬೇಕು ಅನ್ನುವಂಥದ್ದು ಸರ್ಕಾರದ ಮೂಲ ಉದ್ದೇಶವಾಗಿತ್ತು. ಅದ್ರ ಬಗ್ಗೆ ಹೇಳ್ತೀನಿ, ಯಾಕೆ ಸಗಣಿ ಅಥವಾ ಕಟ್ಟಿಗೆ ಈ ರೀತಿಯ ವಸ್ತುಗಳನ್ನು ಉಪಯೋಗಿಸೋದು ನಿಲ್ಲಿಸಬೇಕು ಆ್ಯಂಡ್ ಕ್ಲೀನ್ ಎನರ್ಜಿ ಫ್ಯೂಲ್ ಕಡೆಗೆ ಹೋಗಬೇಕು ಅನ್ನುವಂಥದ್ದು ಮಾತಾಡಲಾಗ್ತಾ ಇದೆ. ತಮಗೆಲ್ಲ ಈ ಒಂದು ರಿಪೋರ್ಟ್ನ ಬಗ್ಗೆ ನೆನ್ಪಿಟ್ಕೊಳ್ಳುವ ಅವಶ್ಯಕತೆ ಇದೆ. ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸ್ ಸಂಡ್ರಿ 2019 ಈ ಒಂದು ರಿಪೋರ್ಟ್ನ ಪ್ರಕಾರ ಯಾರೆಲ್ಲ ಈ ಸಗಣಿ, ಕಟ್ಟಿಗೆ ಅಥವಾ ಕಲ್ಲಿದ್ದಲನ್ನು ಉಪಯೋಗಿಸ್ತಿದ್ದಾರೋ ಅದರಿಂದಾಗಿ ವಾಯು ಪ್ರದೂಷಣವೇನು ಆಗ್ತಾ ಇದೆ. ವಾಯು ಪ್ರದೂಷಣ ಅಲ್ಲದೆ ಮುಖ್ಯವಾಗಿ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 600,000 ಜನ ಪ್ರೀಮೆಚ್ಯೂರ್ ಡೆತ್ಸನ್ನು ಕಾಣ್ತಾ ಇರುವಂಥದ್ದು. ಈ ಒಂದು ಪ್ರದೂಷಣದಿಂದ ಅಥವಾ ಅದರಿಂದ ಬರುವಂತಹ ಹೊಗೆಯನ್ನು ಸೇವಿಸೋದ್ರಿಂದ ಆರೋಗ್ಯದಲ್ಲಿ ಆಗುವಂತಹ ಏರುಪೇರುಗಳಿಂದಾಗಿ ಸುಮಾರು ಪ್ರತಿ ವರ್ಷ 600,000 ಜನ ಸಾವನ್ನಪ್ತಾ ಇದ್ರು. ಈ ಒಂದು ಆಘಾತಕಾರಿ ವಿಷಯವನ್ನು ಅರ್ಥಕೊಂಡಂತಹ ಸರ್ಕಾರ ಪ್ರಧಾನಮಂತ್ರಿ ಉಜ್ವಲಾ ಯೋಜನಾ ಜಾರಿಗೆ ತಂತು. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಬಡ ಕುಟುಂಬದವರಿಗೆ ಫ್ರೀ ಎಲ್ ಪಿ ಜಿ ಕನೆಕ್ಷನ್ಸ್ಗಳನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿತು. ಸುಮಾರು 80 ಮಿಲಿಯನ್ ಸಿಲಿಂಡರ್ಸ್ಗಳನ್ನು ಅಥವಾ ಕನೆಕ್ಷನ್ಸ್ಗಳನ್ನು ಹೊಸದಾಗಿ ಕೊಡಲಾಯಿತು. ಇದರಿಂದಾಗಿ ಬಹಳಷ್ಟು ಜನ ಗ್ರಾಮೀಣ ಪ್ರದೇಶದಲ್ಲಿ ಕಲ್ಲಿದ್ದಲು, ಕಟ್ಟಿಗೆ ಅಥವಾ ಸಗಣಿಯಿಂದ ತಯಾರಾದಂತಹ ಕೇಕ್ಸ್ಗಳನ್ನು ಬಳಸೋದನ್ನು ಕಡಿಮೆ ಮಾಡುವಂತಹದ್ದು ಮೂಲ ಉದ್ದೇಶವಾಗಿತ್ತು. ಆ್ಯಂಡ್ ಅದರಲ್ಲಿ ಭಾರತ ಸರ್ಕಾರವು ಒಂದಿಷ್ಟು ಸಕ್ಸಸ್ಸನ್ನು ಕಾಣಲು ಇದರಿಂದ ಸಾಧ್ಯವಾಯಿತು. ಆ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಿಂದಾಗಿ ಮುಖ್ಯವಾಗಿ ದೇಶದಲ್ಲಿ ಎಲ್ ಪಿ ಜಿ ಮನೆ ಮನೆಯಲ್ಲೂ ಕಾಣಲು ಕಾರಣವಾಯಿತು. ಅದಕ್ಕೆ ಒಂದು ಸರ್ವೆ ಆದಂತಹ ಇಂಡಿಯನ್ ರೆಸಿಡೆನ್ಷಿಯಲ್ ಎನರ್ಜಿ ಸರ್ವೆ 2020 ಈ ಒಂದು ಸರ್ವೆಯನ್ನು ಕೌನ್ಸಿಲ್ ಆಫ್ ಎನರ್ಜಿ ಎನ್ವೈರ್ಮೆಂಟ್ ಆ್ಯಂಡ್ ವಾಟರ್ CEEW ಆ್ಯಂಡ್ ಇನಿಷಿಯೇಟಿವ್ ಫಾರ್ ಸಸ್ಟೈನಬಲ್ ಎನರ್ಜಿ ಪಾಲಿಸಿ ಈ ಒಂದು IREES ಇಂಡಿಯನ್ ರೆಸಿಡೆನ್ಷಿಯಲ್ ಎನರ್ಜಿ ಸರ್ವೆಯ ಅಡಿಯಲ್ಲಿ ದೇಶದಲ್ಲಿ ಬೇರೆ ಕಟ್ಟಿಗೆ, ಕಲ್ಲಿದ್ದಲನ್ನು ಬಿಟ್ಟು ಎಲ್ ಪಿ ಜಿಯನ್ನು ಉಪಯೋಗಿಸುವಂತಹ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತು. ಈ ಸರ್ವೆ ಅಡಿಯಲ್ಲಿ ಹೇಳಿದಂಥದ್ದು ದೇಶದಲ್ಲಿ ಸುಮಾರು 85% ಮನೆಗಳು ಎಲ್ ಪಿ ಜಿ ಸಿಲಿಂಡರ್ಗಳನ್ನು ಹೊಂದಿದ್ದಾವೆ ಆ್ಯಂಡ್ 71% ಮನೆಗಳು ಎಲ್ ಪಿ ಜಿಯನ್ನೇ ಮೊದಲನೇ ಹಂತವಾಗಿ ಉಪಯೋಗಿಸ್ತಾ ಇರುವಂಥದ್ದು. ತಾವೆಲ್ಲ ಹಳ್ಳಿ ಕಡೆ ನೋಡಿದರೆ ಎಲ್ ಪಿ ಜಿ ಖಾಲಿ ಆದಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಒಂದು ಕಲ್ಲಿದ್ದಲು, ಕಟ್ಟಿಗೆಯನ್ನು ಉಪಯೋಗಿಸ್ತಾರೆ. ಇನ್ನು ಕೆಲವೊಬ್ಬರು ಬರೀ ಹಬ್ಬ ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಮಾತ್ರ ಸಿಲಿಂಡರ್ಗಳನ್ನು ಉಪಯೋಗಿಸುವಂಥದ್ದು. ಸೊ 85% ಮನೆಗಳಲ್ಲಿ ನಾವು ಎಲ್ ಪಿ ಜಿ ಸಿಲಿಂಡರ್ ಕನೆಕ್ಷನನ್ನು ಕಾಣ್ತಾ ಇದ್ದೀವಿ. 71% ಮನೆಗಳಲ್ಲಿ ಪ್ರೈಮರಿ ಸೋರ್ಸ್ ಆಗಿ ಈ ಎಲ್ ಪಿ ಜಿಗಳನ್ನು ಬಳಕೆ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ನಾವು
ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನು ಸಕ್ಸಸ್ಫುಲ್ ಮಾಡಲು ಕಾರಣವಾಗಿದ್ದು ಕನ್ಸಂಪ್ಷನ್ ಲಿಂಕ್ಡ್ ಸಬ್ಸಿಡಿ. ಯಾರು ಇದನ್ನು ಬಳಸ್ತಾ ಇದ್ದಾರೋ ಅದರ ಆಧಾರದ ಮೇಲೆ ಅವರಿಗೆ ಸಬ್ಸಿಡಿಯನ್ನು ಕೊಡುವಂಥದ್ದು. ಎರಡನೇ ಹಂತದಲ್ಲಿ ಎಲ್ ಪಿ ಜಿ ಮನೆ ಮನೆಗೆ ಸೇರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಇದರಿಂದಾಗಿ ಬರೀ ಆರೋಗ್ಯದಲ್ಲಿ ಬದಲಾವಣೆ ಅಲ್ಲದೆ ಏರ್ ಪೊಲ್ಯೂಷನ್, ವಾಯು ಪ್ರದೂಷಣವನ್ನು ಸಹ ನಾವಿಲ್ಲಿ ಕಡಿಮೆ ಮಾಡುವಲ್ಲಿ ಸಫಲರಾದ್ವಿ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಒಂದು ಕಡೆ ನಾವು ಸಕ್ಸಸ್ಸನ್ನು ಕಂಡ್ವಿ, ಆದರೆ ಇವತ್ತಿಗೂ ಭಾರತದಲ್ಲಿ 30% ಜನ ಈ ಒಂದು ಬಯೋಮಾಸ್ ಅಂದರೆ ಕಟ್ಟಿಗೆ, ಕಲ್ಲಿದ್ದಲು, ಬೇರೆ ಕೃಷಿ ಕ್ಷೇತ್ರದಲ್ಲಿ ಬರುವಂತಹ ಸಣ್ಣ ಸಣ್ಣ ವೇಸ್ಟ್ಗಳನ್ನು ಉಪಯೋಗಿಸಿ ಅಡುಗೆ ಮಾಡ್ತಾ ಇರುವಂಥದ್ದು ಇವತ್ತಿಗೂ ನೋಡ್ತಾ ಇದ್ದೀವಿ. ಈ ರೀತಿಯ ವ್ಯವಸ್ಥೆ ಯಾಕೆ ಬದಲಾಗ್ತಾ ಇಲ್ಲ ಅನ್ನುವಂತಹ ಮಾತನಾಡಿದಾಗ, ಎಲ್ ಪಿ ಜಿ ಅಥವಾ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಏರಿಕೆ ಮುಖ್ಯ ಕಾರಣವಾಗಿರುತ್ತದೆ. ಇವತ್ತಿಗೂ ದೇಶದಲ್ಲಿ ಬಹಳಷ್ಟು ಜನ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗ್ತಿರುವಂತಹ ನಿಜವಾದ ಕಾರಣವಾಗಿರುವಂಥದ್ದು. ಆ್ಯಂಡ್ ಈ ಎಲ್ ಪಿ ಜಿ ಬಳಕೆಯನ್ನು ಹಿಂದೆ ಇಕ್ತಾ ಇರುವಂತಹ ರಾಜ್ಯಗಳ ಪೈಕಿ ಬಿಹಾರ್, ಜಾರ್ಖಂಡ್, ಛತ್ತೀಸ್ಗಢ್, ಒಡಿಸ್ಸಾ ಮತ್ತು ವೆಸ್ಟ್ ಬೆಂಗಾಲ್ ಭಾಗಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಹಿಂಜರಿಕೆಯನ್ನು ಕಾಣ್ತಾ ಇರುವಂಥದ್ದು. ಯಾಕೆ ಜನ ಇವತ್ತಿಗೂ ಬಯೋಮಾಸಿಗೆ ಹೆಚ್ಚಿನ ಆದ್ಯತೆ ಕೊಡ್ತಿದ್ದಾರೆ ಅನ್ನುವಂಥದ್ದಕ್ಕೆ ಮೊದಲನೇ ಕಾರಣವಾಗಿ ಎಲ್ ಪಿ ಜಿ ಸಿಲಿಂಡರ್ನ ಬೆಲೆಯನ್ನು ಅರ್ಥ ಮಾಡ್ಕೊಂಡ್ವಿ, ಹೆಚ್ಚಾಗ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ಈ ಬಯೋಮಾಸ್ ಅಥವಾ ಕಟ್ಟಿಗೆ ಕಲ್ಲಿದ್ದಲಿನ ವ್ಯವಸ್ಥೆ ಎಲ್ ಪಿ ಜಿಗಿಂತಲೂ ಈಸಿ ಇದೆ. ಯಾಕಂದರೆ ಇವತ್ತಿಗೂ ದೇಶದಲ್ಲಿ ಎಲ್ ಪಿ ಜಿ ಸಿಲಿಂಡರ್ ಬಹಳ ಕಡಿಮೆ ಜನಕ್ಕೆ ಸಮಯಕ್ಕೆ ಮನೆಗೆ ಸೇರ್ಕೊಳ್ತಾ ಇರುವಂಥದ್ದು. ಇಲ್ಲ ಅಂತಂದರೆ ಭಾರತೀಯ ವ್ಯಕ್ತಿ ಅಟ್ಲೀಸ್ಟ್ 5 ಕಿಲೋಮೀಟರ್ ಓಡಾಡಬೇಕಾಗುತ್ತೆ ಒಂದು ಸಿಲಿಂಡರನ್ನು ಫಿಲ್ ಮಾಡ್ಕೋಬೇಕು ಅಂತಂದರೆ. ಸೊ ಈ ರೀತಿಯ ಸಮಸ್ಯೆಗಳು ಸಪ್ಲೈ ಚೈನಿಗೆ ಸಂಬಂಧಿಸಿದಂತೆ ಇಯೂ ಸಹ ಒಂದು ಮುಖ್ಯವಾದ ಕಾರಣವಾಗಿದೆ ಜನ ಎಲ್ ಪಿ ಜಿ ಕಡೆಯಿಂದ ಬಯೋಮಾಸ್ ಕಡೆಗೆ ತಿರುಗ್ತಾ ಇರುವಂಥದ್ದು. ಹಾಗಾದರೆ ಈ ಒಂದು ಆರ್ಟಿಕಲ್ನಲ್ಲಿ ಲೇಖಕರು 3 ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಅಡಿಯಲ್ಲಿ ನಾವು ಕಂಡಂತಹ ಸಕ್ಸಸ್ಸನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮುಂದೆ ಕೈಗೊಳ್ಳಬೇಕು ಅನ್ನುವಂತಹ ಕಾರಣಕ್ಕೆ. ಸೊ ಅಲ್ಲಿ ಕೊಡ್ತಾ ಇರುವಂತಹ ಮೊದಲನೇ ಒಂದು ಸೊಲ್ಯೂಷನ್ ಏನಪ್ಪ ಅಂತಂದರೆ, ಈ ಎಲ್ ಪಿ ಜಿ ಸಬ್ಸಿಡಿ ಏನು 2020 ನಿಲ್ಲಿಸಲಾಗಿದೆಯೋ ಇದನ್ನು ಮತ್ತೆ ವಾಪಸ್ ತರಬೇಕು. ಅಟ್ಲೀಸ್ಟ್ ಯಾರೆಲ್ಲ ಮನೆಯಲ್ಲಿ ಆದಾಯ ತುಂಬ ಕಡಿಮೆ ಇದೆ, ಇವತ್ತು ಭಾರತದಲ್ಲಿ ಕಡಿಮೆ ಆದಾಯ ಇರುವಂತಹ ಮನೆಗಳಲ್ಲಿ ಸುಮಾರು 10% ಇನ್ಕಮ್ ಅವ್ರು ಏನು ಗಳಿಸ್ತಿದ್ದಾರೋ ಅದು ಸಿಲಿಂಡರ್ಗಳ ಮೇಲೆ ಖರ್ಚಾಗ್ತಾ ಇರುವಂಥದ್ದು. ಹಾಗೂ ಇನ್ನೂ ಬಡವರು ಇರುವಂಥವರು ಅವರು ಗಳಿಸ್ತಾ ಇರುವಂತಹ ಆದಾಯದಲ್ಲಿ ಅರ್ಧಕ್ಕಿಂತ ಹೆಚ್ಚು, ಅಂದರೆ ಖರ್ಚು ಏನು ಮುಂಚೆ ಮಾಡ್ತಿದ್ರೋ ಪ್ಯಾಂಡಮಿಕ್ಕಿನ ಮುಂಚೆ ಅದಕ್ಕಿಂತ 2ರಷ್ಟು ಈಗ ಸಿಲಿಂಡರ್ಗಳ ಮೇಲೆ ಖರ್ಚು ಮಾಡಬೇಕಾಗಿರುತ್ತದೆ. ಈ ರೀತಿಯ ಕಾರಣ ಮೊದಲನೇ ಹಂತದಲ್ಲಿ COVID-19 ಪ್ಯಾಂಡಮಿಕ್ನಿಂದಾಗಿ ಆಗಲೇ ಆದಾಯ ಅನ್ನುವಂಥದ್ದು ಪ್ರತಿಯೊಬ್ಬರ ಮನೆಯಲ್ಲಿ ಕಡಿಮೆ ಆಗಿದೆ. ಕಡಿಮೆ ಆದಂತಹ ಕಾರಣಕ್ಕೆ ಸಿಲಿಂಡರ್ಗಳ ಸಬ್ಸಿಡಿ ತೆಗೆದು ಹೆಚ್ಚಿನ ಖರ್ಚಾಗುವಂತಹ ಕಾರಣಕ್ಕೆ ಜನ ಮತ್ತೆ ಹಿಂತಿರುಗಿ ಕಲ್ಲಿದ್ದಲು ಮತ್ತು ಕಟ್ಟಿಗೆ ಕಡೆಗೆ ತಿರುಗ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಭಾರತ ಸರ್ಕಾರ ಇಲ್ಲಿ ಬೇಕಾದರೆ ಬೆನಿಫಿಷರಿ ಯಾರಿಗೆಲ್ಲ ಇದು ನಿಜವಾಗಿಯೂ ಅವಶ್ಯಕತೆ ಇದೆ ಅವರಿಗಾದರೂ ಪರಿಗಣನೆಗೆ ತಗೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಬೇಕು. ಉದಾಹರಣೆಗೆ ಯಾರೆಲ್ಲರ ಆದಾಯ ಮೊದಲನೇ ಹಂತದಲ್ಲಿ 10 ಲಕ್ಷ ರೂಪಾಯಿಯವರೆಗೂ ಸಬ್ಸಿಡಿಯನ್ನು ಕೊಡಲಾಗ್ತಿತ್ತು ಅದನ್ನು ಕೆಳಗಿಳಿಸಿ 2.5 ಲಕ್ಷಕ್ಕೆ ಇಳಿಸಬಹುದು. ಯಾರದೆಲ್ಲ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇದೆಯೋ ಅವರಿಗೆ ಸಬ್ಸಿಡಿಯನ್ನು ಪ್ರಾವಧಾನ ಮಾಡುವಂಥದ್ದು. ಇದಲ್ಲದೆ ಈ ಒಂದು ಎಲ್ ಪಿ ಜಿ ಕನೆಕ್ಷನ್ಸ್ಗಳನ್ನು ಯಾರ ಮನೆಯಲ್ಲಿ ನಾನ್ ಕಮರ್ಷಿಯಲ್ 4 ಗಾಲಿಯ ವೆಹಿಕಲ್ಸ್ ಇರ್ತಾವೆ, ಅಂದರೆ ಯೆಲ್ಲೋ ಬೋರ್ಡ್ ಗಾಡಿ ಯಾರ ಮನೆಯಲ್ಲಿ ಇರ್ತಾವೋ ಅವ್ರಿಗೆ ಸಬ್ಸಿಡಿ ಕೊಡಿ, ಯಾರ ಹತ್ರ ಇಲ್ಲವೋ ವೈಟ್ ಬೋರ್ಡ್ ಗಾಡಿ ಇದಾವೋ ಅವ್ರಿಗೆ ಸಬ್ಸಿಡಿ ಕೊಡಬೇಡಿ. ಸೊ ಈ ರೀತಿಯ ಒಂದಿಷ್ಟು ಪ್ರತ್ಯೇಕವಾದಂತಹ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು ಮಾಡಿ ಸರಿಯಾದ ಬೆನಿಫಿಷರೀಸ್ಗಳನ್ನು ಟಾರ್ಗೆಟ್ ಮಾಡೋದ್ರಿಂದ ನಾವು ಈ ಒಂದು ಸಿಲಿಂಡರ್ನ ವ್ಯವಸ್ಥೆಯನ್ನು ಸರಿಯಾಗಿ ಗ್ರಾಹಕರಿಗೆ ಸೇರಿಸಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಮೊದಲನೇ ಹಂತದಲ್ಲಿ ಹೇಳ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ಸಿಲಿಂಡರ್ನ ಅವೈಲಬಿಲಿಟಿಯನ್ನು ಹೆಚ್ಚಿಸುವಂಥದ್ದು. ನಾನು ಹೇಳಿದೆ ಬಹಳಷ್ಟು ಜನರು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನೆಲೆಸಿರೋದ್ರಿಂದ ಈ ಸಿಲಿಂಡರ್ ಸರಿಯಾದ ಸಮಯಕ್ಕೆ ಸೇರದೇ ಇರುವಂತಹ ಕಾರಣಕ್ಕೆ ಜನ ಮತ್ತೆ ಬಯೋಮಾಸ್ ಕಡೆಗೆ ತಿರುಗುವಂಥದ್ದು. ಇವತ್ತಿಗೂ 1/4 ಗ್ರಾಮೀಣ ಜನರಿಗೆ ಸರಿಯಾದ ಸಮಯಕ್ಕೆ ಸಿಲಿಂಡರ್ ಸಿಗೋದಿಲ್ಲ. ಆ್ಯಂಡ್ ಸಿಲಿಂಡರ್ ಕೆಲವೊಂದು ಸರಿ ಸಿಗಬೇಕು ಅಂತಂದರೆ 5 ಕಿಲೋಮೀಟರ್ಕಿಂತ ಹೆಚ್ಚಿನ ಜರ್ನಿಯನ್ನು ಮಾಡಬೇಕಾಗುತ್ತದೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ. ಸೊ ಸಪ್ಲೈ ಚೈನನ್ನು ಹೆಚ್ಚಿಸುವಂತಹ ಅಥವಾ ಇಂಪ್ರೂವ್ ಮಾಡುವಂತಹ ಅವಶ್ಯಕತೆ ಇದೆ. ಇದಲ್ಲದೆ ಸರ್ಕಾರ ಬೇಕಾದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳನ್ನು ಇನ್ವಾಲ್ವ್ ಮಾಡ್ಕೋಬಹುದು. ಇದರಿಂದಾಗಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳಿಗೂ ಒಂದಿಷ್ಟು ಆದಾಯ ಆಗುತ್ತದೆ ಆ್ಯಂಡ್ ಉದ್ಯೋಗಕ್ಕೆ ಅವಕಾಶಗಳನ್ನು ಹೆಚ್ಚಿಸಿದಂತಾಗುತ್ತದೆ. ಇದರಿಂದಾಗಿ ಜನರಿಗೆ ಸರಿಯಾದ ಸಮಯದಲ್ಲಿ ಸಿಲಿಂಡರ್ ಸಿಗೋದ್ರಿಂದ ಆ ಸಿಲಿಂಡರ್ನ ಬಳಕೆಯು ಹೆಚ್ಚಾಗಲು ಕಾರಣವಾಗುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಆ್ಯಂಡ್ 3ನೇ ಹಂತದಲ್ಲಿ
ಒಂದು ಹೊಸ ಮಾರ್ಕೆಟನ್ನು ಸೃಷ್ಟಿ ಮಾಡುವ ಅವಶ್ಯಕತೆ ಇದೆ ಬಯೋಮಾಸಿಗೆ ಸಂಬಂಧಿಸಿದಂತೆ. ಬಯೋಮಾಸ್ ಅಂದರೆ ಏನು? ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಕೃಷಿ ಕ್ಷೇತ್ರದಲ್ಲಿ ಬರುವಂತಹ ಚಟುವಟಿಕೆಗಳಿಂದ ಬರುವಂತಹ ಒಂದಿಷ್ಟು ವೇಸ್ಟೇಜ್ ಆಗಿರಬಹುದು, ಕಟ್ಟಿಗೆ ಆಗಿರಬಹುದು, ಕಲ್ಲಿದ್ದಲಾಗಿರಬಹುದು, ಇವುಗಳನ್ನು ಬಳಸಿ ಮುಖ್ಯವಾಗಿ ಬಯೋಗ್ಯಾಸನ್ನು ಜನರೇಟ್ ಮಾಡುವಂಥದ್ದು. ತಮಗೆಲ್ಲ ಗೊತ್ತಿದ್ದರೆ ಭಾರತ ಸರ್ಕಾರ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿತ್ತು, ಅದರ ಹೆಸರು SATAT ಅಂತ ಹೇಳಿ, ಸಸ್ಟೈನಬಲ್ ಆಲ್ಟರ್ನೇಟಿವ್ ಟುವರ್ಡ್ಸ್ ಅಫೋರ್ಡಬಲ್ ಟ್ರಾನ್ಸ್ಪೋರ್ಟೇಷನ್ ಸ್ಕೀಮ್. ಈ ಒಂದು ಸಸ್ಟೈನಬಲ್ ಆಲ್ಟರ್ನೇಟಿವ್ ಟುವರ್ಡ್ಸ್ ಅಫೋರ್ಡಬಲ್ ಟ್ರಾನ್ಸ್ಪೋರ್ಟೇಷನ್ ಸ್ಕೀಮನ್ನು ಭಾರತ ಸರ್ಕಾರ 2018 ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಇದನ್ನು ಜಾರಿಗೆ ತಂದಿತ್ತು. ಇದರ ಅಡಿಯಲ್ಲಿ ಏನೆಲ್ಲ ವೇಸ್ಟ್ ಇರುತ್ತದೆಯಲ್ಲ ಅದನ್ನು ಎನರೋಬಿಕ್ ಅಂದರೆ ಒಂದು ಮಣ್ಣಲ್ಲಿ ಅಥವಾ ಟ್ಯಾಂಕಲ್ಲಿ ಮುಚ್ಚಿ ಹಾಕೋದ್ರಿಂದ ಅದರಿಂದ ಬರುವಂತಹ ಗ್ಯಾಸನ್ನು ಪ್ಯೂರಿಫೈ ಮತ್ತು ಕಂಪ್ರೆಸ್ ಮಾಡೋದ್ರಿಂದ ಒಂದು ಕಂಪ್ರೆಸ್ಡ್ ಬಯೋಗ್ಯಾಸನ್ನು ಹೊರತರಬಹುದು. ಈ ಕಂಪ್ರೆಸ್ಡ್ ಬಯೋಗ್ಯಾಸ್ನಲ್ಲಿ 95% ಮೀಥೇನ್ ಇರೋದ್ರಿಂದ ಇದರ ಬಳಕೆ ನ್ಯಾಚುರಲ್ ಗ್ಯಾಸಿಗೆ ಸಮಾನವಾಗಿ ಮಾಡಬಹುದು. ಇದು ಒಂದು ರೀತಿಯ ಗ್ಯಾಸ್ ಹೊರತರೋದ್ರಿಂದ ನಾವು PSUs ಆಲ್ ಮಾರ್ಕೆಟಿಂಗ್ ಕಂಪನೀಸ್ಗಳಿಗೆ ಮಾರಾಟವನ್ನು ಮಾಡೋದ್ರಿಂದ ಮೊದಲನೇ ಹಂತದಲ್ಲಿ ರೈತರಿಗೆ ಇದರಿಂದ ಆದಾಯವನ್ನು ಸೃಷ್ಟಿಸಲು ಸಾಧ್ಯವಾಗುತ್ತದೆ. ಆ್ಯಂಡ್ ಈ ಆದಾಯವನ್ನು ಅವರು LPG ಸಿಲಿಂಡರ್ಗಳಲ್ಲಿ ಖರ್ಚು ಮಾಡಬಹುದು ಅನ್ನುವಂಥದ್ದು ಮೂಲ ಉದ್ದೇಶವಾಗಿತ್ತು. ಸೊ ಸಸ್ಟೈನಬಲ್ ಆಲ್ಟರ್ನೇಟಿವ್ ಟುವರ್ಡ್ಸ್ ಅಫೋರ್ಡಬಲ್ ಟ್ರಾನ್ಸ್ಪೋರ್ಟೇಷನ್ನ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಅವಶ್ಯಕತೆ ಇದೆ. ಅದರಿಂದಾಗಿ ಜನ ಅವರ ಹತ್ರ ಇರುವಂತಹ ಬಯೋಮಾಸನ್ನು ಉಪಯೋಗಿಸದೆ ಅಥವಾ ಬಿಸಾಕೋದು ಬಿಟ್ಟು ಉಪಯೋಗಿಸ್ಕೊಂಡ್ಬಿಡೋಣ ಅನ್ನುವಂತಹ ಆಲೋಚನೆ ಕಡಿಮೆ ಆಗುತ್ತೆ. ಆ್ಯಂಡ್ ಆದಾಯ ಹೆಚ್ಚಿಸೋದ್ರಿಂದ LPGಯ ಬಳಕೆಯಲ್ಲೂ ಸಹ ಅವರು ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಬಹುದು. ಸೊ ಒಟ್ಟಾರೆ ಲೇಖಕರು ಹೇಳ್ತಾ ಇರುವಂಥದ್ದು, ಇವತ್ತು 900 ಪ್ರತಿ ಸಿಲಿಂಡರಿಗೆ ಏನು ಬೆಲೆ ನಿಗದಿಯಾಗಿದೆಯೋ ಇದನ್ನು ಕೆಳಗಿಳಿಸಿ 450 ತಂದಂತಹ ಸಂದರ್ಭದಲ್ಲಿ ಜನರು ಇದರ ಮೇಲೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾರೆ ಅನ್ನುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಮುಂದೆ ಬರುವಂತಹ ಬಜೆಟ್ನಲ್ಲಿ ಇದರ ಬಗ್ಗೆ ಒಂದಿಷ್ಟು ಆಲೋಚನೆ ಅಥವಾ ಈ ಒಂದು ಸಬ್ಸಿಡಿಯನ್ನು ಏನು ತೆಗೆದುಹಾಕಲಾಗಿದೆಯೋ ಇದನ್ನು ಮತ್ತೆ ಹಿಂತಿರುಗಿಸಿ ಭಾರತ ಸರ್ಕಾರ ಅಟ್ಲೀಸ್ಟ್ ಕಡಿಮೆ ಆದಾಯ ಇರುವಂತಹ ಮನೆಗಳಿಗೆ ಸಬ್ಸಿಡಿಯಲ್ಲಿ ಸಿಲಿಂಡರ್ಗಳನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡುತ್ತದೆ ಅನ್ನುವಂತಹ ಆಶಯವನ್ನು ಲೇಖಕರು ತೋರಿಸ್ತಾ ಇರುವಂಥದ್ದು. ಮುಂದಿನ ಒಂದು ಆರ್ಟಿಕಲ್ ಲೋ ಟೊಬ್ಯಾಕೋ ಟ್ಯಾಕ್ಸ್ ಪುವರ್ ಹೆಲ್ತ್. ಕಡಿಮೆ ಟೊಬ್ಯಾಕೋ ಟ್ಯಾಕ್ಸ್ ಮಾಡೋದ್ರಿಂದ ಜನರ ಆರೋಗ್ಯದ ಮೇಲೆ ಹೆಚ್ಚಿನ ಒಂದು ಪ್ರಭಾವ ಬೀಳ್ತಾ ಇದೆ ಅನ್ನುವಂತಹ ವಿಷಯವನ್ನು ಲೇಖಕರು ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಿತವಾಗಿರುವಂತಹ ಒಂದು ಮುಖ್ಯ ವಿಷಯವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಇದು ನಮಗೆ GS Paper 3 ಸಂಬಂಧಿಸಿದಂತೆ ಬಹುಮುಖ್ಯವಾದಂತಹ ಟಾಪಿಕ್ ಆಗಿರುತ್ತದೆ. ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು, 2017 ಯಾವಾಗ GST ಜಾರಿಗೆ ತರಲಾಯಿತೋ ಅದಾದ 5 ಅಂದರೆ 2021 ತಗೊಂಡ್ರೆ ಯಾವುದೇ ಟೊಬ್ಯಾಕೋ ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸನ್ನು ಭಾರತ ಸರ್ಕಾರ ಹೆಚ್ಚಿಸಿಲ್ಲ ಅನ್ನುವಂಥದ್ದು. ಹಾಗಾದರೆ ಇದರ ಬಗ್ಗೆ ಯಾವ ರೀತಿಯ ಪರಿಣಾಮಗಳನ್ನು ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ? ಮೊದಲನೇ ಹಂತದಲ್ಲಿ ಟ್ಯಾಕ್ಸ್ ಮುಖ್ಯವಾಗಿ ಸರ್ಕಾರದ ಆದಾಯವಾಗಿರುತ್ತದೆ. ಸೊ ಇದರಿಂದಾಗಿ ಸರ್ಕಾರದ ಆದಾಯ ಅನ್ನುವಂಥದ್ದು ಹೆಚ್ಚಾಗಿಲ್ಲ, ಕಡಿಮೆನೆ ಇದೆ. ಆದಾಯದ ಬಗ್ಗೆ ಭಾರತ ಸರ್ಕಾರ ಕೋವಿಡ್ ಸಮಯದಿಂದಲೂ ಬಹಳಷ್ಟು ತಲೆ ಕೆಡಿಸ್ಕೊಂಡಿತ್ತು, ಆದಾಯ ಆದಂತಹ ಸಂದರ್ಭದಲ್ಲಿ ಎಲ್ಲಿ ಉಳಿಸೋಕ್ಕೆ ಸಾಧ್ಯ ಅಂಥೇಳಿ. ಹಾಗಾದರೆ ಟೊಬ್ಯಾಕೋ ಪ್ರಾಡಕ್ಟ್ಸ್ ಮೇಲೆ ಯಾಕೆ ಟ್ಯಾಕ್ಸನ್ನು ಹೆಚ್ಚಿಸಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿಸ್ತಾ ಇರುವಂಥದ್ದು. ಆ್ಯಂಡ್ ಮುಖ್ಯವಾಗಿ ಬಹಳಷ್ಟು ವಿಶ್ಲೇಷಕರು ಹೇಳುವಂಥದ್ದು, ಟ್ಯಾಕ್ಸ್ ಹೆಚ್ಚಾದ ಹಾಗೆ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಸೊ ಟ್ಯಾಕ್ಸ್ ಹೆಚ್ಚಾಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕೆ ಜನರು ಟೊಬ್ಯಾಕೋವನ್ನು ಅಥವಾ ತಂಬಾಕು ಸೇವನೆಯನ್ನು ಹೆಚ್ಚಿಸುವಂಥದ್ದು ಜಾಸ್ತಿ ಆಗ್ತಿದೆ. ಅದರಿಂದಾಗಿ ಅವರ ಆರೋಗ್ಯದ ಮೇಲೆ ಪ್ರಭಾವ ಬೀಳ್ತಾ ಇರುವಂಥದ್ದು ನಿಜ. ಸೊ ಇಲ್ಲಿ 2 ದುರ್ದಾಯಕ ಪರಿಸ್ಥಿತಿಗಳನ್ನು ಕಾಣ್ತಾ ಇರುವಂಥದ್ದು ಟ್ಯಾಕ್ಸ್ ಹೆಚ್ಚು ಮಾಡದೇ ಇರುವಂತಹ ಕಾರಣಕ್ಕೆ. ಒಂದು, ಸರ್ಕಾರ ತನ್ನ ಆದಾಯವನ್ನು ಕಳ್ಕೊಳ್ತಾ ಇದೆ ಒಂದು ಕಡೆ, ಎರಡನೇ ಕಡೆ ಜನರ ಆರೋಗ್ಯದ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀಳ್ತಾ ಇದೆ ತಂಬಾಕು ಸೇವನೆಯಿಂದಾಗಿ. ಸೊ ಇಲ್ಲಿ ಲೇಖಕರು ಒಂದಿಷ್ಟು ಫಿಗರ್ಸ್ಗಳನ್ನು ಕೊಟ್ಟಿದ್ದಾರೆ. ಹೇಳ್ತಾ ಇರುವಂಥದ್ದು, ಇವತ್ತು 15 ಹೆಚ್ಚಿಗೆ ಇರುವಂತಹ ಅಡಲ್ಟ್ಸು ದೇಶದಲ್ಲಿ 28.6% ಜನ ತಂಬಾಕು ಸೇವೆಯನ್ನು ಮಾಡ್ತಿರುವಂಥದ್ದು, ಹಾಗೂ 13-15 ಒಳಗೆ ಇರುವಂತಹ ವಿದ್ಯಾರ್ಥಿಗಳು ನೋಡಿದಾಗ 8.5% ವಿದ್ಯಾರ್ಥಿಗಳು ತಂಬಾಕು ಸೇವನೆಯನ್ನು ಇವತ್ತು ದೇಶದಲ್ಲಿ ಮಾಡ್ತಾ ಇದ್ದಾರೆ. ತಂಬಾಕು ಸೇವನೆಗೆ ಸಂಬಂಧಿಸಿದಂತೆ ಭಾರತ ಪ್ರಪಂಚದಲ್ಲಿ 2 ಸ್ಥಾನವನ್ನು ಪಡ್ಕೊಂಡಿದೆ. ಈ ಒಂದು ಕಾರಣಕ್ಕೆ ದೇಶದಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, ಇದರಿಂದಾಗಿ ಆರೋಗ್ಯದ ಮೇಲೆ ಆಗುವಂತಹ ಪ್ರಭಾವಗಳ ಬಗ್ಗೆ ಮಾತಾಡಿದ್ದಲ್ಲಿ ಕ್ಯಾನ್ಸರ್, CVD ಅಂದರೆ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್ ಮತ್ತು ಲಂಗ್ ಡಿಸೀಸಸ್ಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಹೆಚ್ಚಾಗ್ತಾ ಇರುವಂಥದ್ದು ತಂಬಾಕು ಸೇವನೆ ಆಗ್ತಾ ಇರುವಂತಹ ಕಾರಣಕ್ಕೆ ಭಾರತ ಸರ್ಕಾರ
ಆರೋಗ್ಯ ಕ್ಷೇತ್ರದ ಮೇಲೆ ಖರ್ಚು ಮಾಡ್ತಾ ಇರುವಂಥದ್ದು ಸುಮಾರು 177,340 ರೂಪಾಯಿ ಈ ತಂಬಾಕು ಸೇವನೆಯಿಂದ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ಸರಿಪಡಿಸೋದಕ್ಕೋಸ್ಕರ. ಸೊ ಆರ್ಥಿಕವಾಗಿ ಭಾರತ ಸರ್ಕಾರ ಪಡೆಯೋದಲ್ಲದೆ ಖರ್ಚನ್ನು ಮಾಡ್ತಾ ಇದೆ ಅಂತ ನೋಡಿದಾಗ 2017 ಜಿ ಎಸ್ ಟಿಯ ನಂತರ, ಅಂದರೆ ಜಿ ಎಸ್ ಟಿ ಬೆಳಕಿಗೆ ಬಂದ ನಂತರ ಟ್ಯಾಕ್ಸಸ್ಗಳಲ್ಲಿ ಬದಲಾವಣೆ ಆಗದೇ ಇರುವಂಥದ್ದು ಇಲ್ಲಿ ಆಲೋಚಿಸುವ ಅವಶ್ಯಕತೆ ಇದೆ. 2017 ಜಿ ಎಸ್ ಟಿಯ ನಂತರ ಭಾರತ ಸರ್ಕಾರ ಇದುವರೆಗೂ ಟ್ಯಾಕ್ಸಸ್ಗಳಲ್ಲಿ ಹೆಚ್ಚಳ ಮಾಡಿದೆ ಅಂತಂದರೆ ಅದು ಬರೀ NCCD ಅಂತಂದರೆ ಫುಲ್ ಫಾರ್ಮ್ ಬರ್ಕೊಳ್ಳಿ, ನ್ಯಾಷನಲ್ ಕೆಲಾಮಿಟಿ ಕಂಟಿಂಜೆಂಟ್ ಡ್ಯೂಟಿ ಅಂಥೇಳಿ. ಸೊ ಇದು ಸಹ ಒಂದು ರೀತಿಯ ಟ್ಯಾಕ್ಸ್ ಆಗಿರುತ್ತದೆ, ಟೊಬ್ಯಾಕೋ ಪ್ರಾಡಕ್ಟ್ಸ್ಗಳ ಮೇಲೆ ಹಾಕುವಂಥದ್ದು. ನ್ಯಾಷನಲ್ ಕೆಲಾಮಿಟಿ ಕಂಟಿಂಜೆಂಟಿ ಡ್ಯೂಟಿಯ ಮೇಲೆ ಮಾತ್ರ ಬದಲಾವಣೆ ಮಾಡಲಾಗಿರುವಂಥದ್ದು. 2020-21 ಯೂನಿಯನ್ ಬಜೆಟ್ನಲ್ಲಿ ಸುಮಾರು 5% ಹೆಚ್ಚಳವನ್ನು NCCDಯಲ್ಲಿ ಮಾಡಿರುವಂಥದ್ದು. ಈಗ ಟೊಬ್ಯಾಕೋ ಪ್ರಾಡಕ್ಟ್ಸ್ಗಳ ಮೇಲೆ ಹಾಕುವಂತಹ ಟ್ಯಾಕ್ಸಸ್ಗಳು, ಮೊದಲನೇ ಹಂತದಲ್ಲಿ ನಾನು ಹೇಳಿದೆ ಟ್ಯಾಕ್ಸಸ್ಗಳು ಕಡಿಮೆ ಆಗೋದ್ರಿಂದ ಭಾರತ ಸರ್ಕಾರಕ್ಕೆ ಆದಾಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತದೆ. ಸರ್ಕಾರಕ್ಕೆ ಹೊಡೆತ ಬಿದ್ದರೂ ಇನ್ನೊಂದು ಕಡೆ ನೋಡಿದಾಗ ಕಂಪನಿಗಳಿಗೆ, ಅಂದರೆ ತಂಬಾಕು ಕಂಪನಿಗಳಿಗೆ ಅದು ಲಾಭವನ್ನು ತಂದುಕೊಡುತ್ತದೆ. ಕಳೆದ 3 ವರ್ಷಗಳಲ್ಲಿ ನೋಡಿದಾಗ ಭಾರತ ಸರ್ಕಾರ ಸುಮಾರು 3% ಆದಾಯವನ್ನು ಜಿ ಎಸ್ ಟಿಯಲ್ಲಿ ಟೊಬ್ಯಾಕೋ ಅಥವಾ ತಂಬಾಕು ಪ್ರಾಡಕ್ಟ್ಸ್ಗಳ ಮೇಲೆ ಹಾಕದೇ ಇರೋ ಕಾರಣಕ್ಕೆ ಕಳ್ಕೊಂಡಿರುವಂಥದ್ದು. ಇವತ್ತು ಅಥವಾ ಇವತ್ತಿನ ಸಮಯದಲ್ಲಿ ಭಾರತ ಸರ್ಕಾರ ಸುಮಾರು 53,750 ಕೋಟಿ ರೂಪಾಯಿ ಈ ತಂಬಾಕು ಕಂಪನೀಸ್ಗಳಿಂದ ಆದಾಯವನ್ನು ಪಡ್ಕೊಳ್ತಾ ಇರುವಂಥದ್ದು. ಈ ಒಂದು ಟ್ಯಾಕ್ಸಸ್ನಲ್ಲಿ ಎಕ್ಸೈಸ್, NCCD, ನಾನು ಹೇಳಿದೆ ನ್ಯಾಷನಲ್ ಕೆಲಾಮಿಟಿ ಕಂಟಿಂಜೆನ್ಸಿ ಡ್ಯೂಟಿ ಅಂಥೇಳಿ, ಹಾಗೂ ಜಿ ಎಸ್ ಟಿ ಮತ್ತು ಕಂಪನ್ಸೇಷನ್ ಟ್ಯಾಕ್ಸನ್ನು ಹಾಕಲಾಗುತ್ತದೆ. ಈ ಎಕ್ಸೈಸ್ ಡ್ಯೂಟಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ಇದನ್ನು ಕೇಂದ್ರ ಸರ್ಕಾರ ಹಾಕುವಂಥದ್ದು, ಆ್ಯಂಡ್ ಸಮಯದ ಅನುಗುಣವಾಗಿ ಪ್ರತಿ ವರ್ಷ ಈ ಒಂದು ಟ್ಯಾಕ್ಸಸ್ನಲ್ಲಿ ಬದಲಾವಣೆಗಳನ್ನು ಮಾಡಲಾಗ್ತಿತ್ತು. ಆ್ಯಂಡ್ ರಾಜ್ಯ ಸರ್ಕಾರಗಳು ಸಹ ವ್ಯಾಟನ್ನು ಹಾಕ್ತಾ ಇದ್ದರು ಈ ಒಂದು ತಂಬಾಕು ಸೇವನೆಗೆ ಸಂಬಂಧಿಸಿದಂತೆ. ಇದರಲ್ಲೂ ಸಹ ಪ್ರತಿ ವರ್ಷ ಹೆಚ್ಚಳಿಕೆಯನ್ನು ಮಾಡಲಾಗ್ತಿತ್ತು. ಸೊ ಹೆಚ್ಚಳಿಕೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ 2009-10 ಮತ್ತು 2016-17 ಸಮಯದಲ್ಲಿ ಈ ತಂಬಾಕು ಸೇವನೆಗೆ ಸಂಬಂಧಿಸಿದಂತೆ 17.3% ಕಡಿತವನ್ನು ನಾವು ಕಾಣಲು ಸಾಧ್ಯವಾಗಿತ್ತು ಅನ್ನುವಂಥದ್ದು. ಸೊ ಮುಖ್ಯವಾಗಿ ಟ್ಯಾಕ್ಸ್ ಹೆಚ್ಚಳದಿಂದಾಗಿ ಸೇವನೆ ಕಡಿಮೆ ಮಾಡುವಂತಹ ಒಂದು ರೀತಿಯ ಸಮಸ್ಯೆ ಅಥವಾ ಸೊಲ್ಯೂಷನನ್ನು ನಾವು ಮುಂಚೆನೇ ಕಂಡಿದ್ವಿ. ಇದು ಮಾಡದೇ ಇರೋ ಕಾರಣಕ್ಕೆ, ಮೊದಲನೇ ಹಂತದಲ್ಲಿ ಬೆಲೆಯಲ್ಲಿ ಏರಿಕೆ ಆಗದೇ ಇರೋ ಕಾರಣಕ್ಕೆ ಜನರು ತಂಬಾಕು ಸೇವನೆಯನ್ನು ಇನ್ನೂ ಹೆಚ್ಚಿಸ್ತಾ ಇರುವಂಥದ್ದು ಮೊದಲನೇ ಸಮಸ್ಯೆ ಆಗಿದ್ದರೆ, ಇನ್ನೊಂದು ಕಡೆ ನ್ಯಾಷನಲ್ ಹೆಲ್ತ್ ಪಾಲಿಸಿ 2017 ಭಾರತ ಸರ್ಕಾರ ದೇಶದಲ್ಲಿ 30% ರಿಡಕ್ಷನ್ ತಂಬಾಕು ಸೇವನೆಗೆ ಸಂಬಂಧಿಸಿದಂತೆ 2025 ಮಾಡಲಿದೆ ಅನ್ನುವಂತಹ ಕಮಿಟ್ಮೆಂಟನ್ನು ಭಾರತ ಸರ್ಕಾರ ಕೊಟ್ಟಿತ್ತು. ಹೀಗೆ ಆದಂತಹ ಸಂದರ್ಭದಲ್ಲಿ ಹೇಗೆ ಮುಂದಿನ ದಿನಗಳಲ್ಲಿ ಭಾರತ ಸರ್ಕಾರ ಈ ಟಾರ್ಗೆಟನ್ನು ಅಚೀವ್ ಮಾಡಲಿದೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಮುಖ್ಯವಾಗಿ ಕೇಳ್ತಾ ಇರುವಂಥದ್ದು. ಒಂದು ಕಡೆ ಟ್ಯಾಕ್ಸಸ್ನಲ್ಲಿ ಆದಂತಹ ಕಡಿತದಿಂದಾಗಿ ಏನು ಸರ್ಕಾರದ ಆದಾಯ ಆಗಿರಬಹುದು, ಆರೋಗ್ಯ ಆಗಿರಬಹುದು, ಸರ್ಕಾರ ಕೊಟ್ಟಿರುವಂತಹ ಕಮಿಟ್ಮೆಂಟ್ ಆಗಿರಬಹುದು, 3 ಕೊಡೆ ಹೊಡೆತ ತಿಂದಿರುವಂತಹ ಸಂದರ್ಭದಲ್ಲಿ ಹಾಗಾದರೆ ಟ್ಯಾಕ್ಸ್ ಎಷ್ಟರ ಮಟ್ಟಿಗೆ ಹಾಕಬೇಕಾಗಿದೆ, ಆ್ಯಂಡ್ ಭಾರತದಲ್ಲಿ ಎಷ್ಟು ಹಾಕ್ತಾ ಇದ್ದೀವಿ. ಇವತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ತಂಬಾಕುಗೆ ಸಂಬಂಧಿಸಿದಂತೆ ಬೀಡಿ, ಸಿಗರೇಟ್ ಮತ್ತು ಸ್ಮೋಕ್ಲೆಸ್ ಟೊಬ್ಯಾಕೋ ಅನ್ನುವಂಥದ್ದು, ಅಂದರೆ ಹೊಗೆ ಬರದೇ ಇರುವಂತಹ ತಂಬಾಕು ಒಂದು ಅಡ್ವಾನ್ಸ್ಡ್ ಲೆವೆಲ್ದಿರುವಂಥದ್ದು, ಇವತ್ತು ಬೀಡಿಗಳಿಗೆ ಸುಮಾರು 22% ಟ್ಯಾಕ್ಸನ್ನು ಹಾಕಲಾಗ್ತಿದೆ, ಸಿಗರೇಟಿಗೆ 53% ಆ್ಯಂಡ್ ಸ್ಮೋಕ್ಲೆಸ್ ಟೊಬ್ಯಾಕೋಗೆ 64%. ಆದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಾ ಇರುವಂಥದ್ದು ಎಲ್ಲ ರಾಷ್ಟ್ರಗಳು ತಂಬಾಕು ಸೇವನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಾಡಕ್ಟ್ ಆಗಿರಲಿ ಅವುಗಳಿಗೆ 75% ಮಿನಿಮಮ್ ಯೂನಿಫಾರ್ಮ್ ಟ್ಯಾಕ್ಸನ್ನು ಹಾಕಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇದೆ. ಸೊ ಭಾರತ ಸರ್ಕಾರ ಇದರ ಬಗ್ಗೆ ಆಲೋಚನೆ ಮಾಡುವ ಅವಶ್ಯಕತೆ ಇದೆ. ನಾವೇನಾದರೂ ದೇಶದಲ್ಲಿ ತಂಬಾಕು ಸೇವನೆಗೆ ಸಂಬಂಧಿಸಿದಂತಹ ಸಮಸ್ಯೆಯನ್ನು ಹೊಡೆದಾಡುವಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸನ್ನು ಕಾಣಬೇಕು ಅನ್ನುವಂತಹ ಸಂದರ್ಭದಲ್ಲಿ ಇವತ್ತು ಟೊಬ್ಯಾಕೋಗೆ ಸಂಬಂಧಿಸಿದಂತಹ ಅಥವಾ ತಂಬಾಕುಗೆ ಸಂಬಂಧಿಸಿದಂತಹ ಟ್ಯಾಕ್ಸಸ್ಗಳು ಜಿ ಎಸ್ ಟಿ ಅಡಿಯಲ್ಲಿ ಇರುವುದರಿಂದ ಜಿ ಎಸ್ ಟಿ ಕೌನ್ಸಿಲ್ನ ಅನುಮತಿ ಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿರುತ್ತದೆ. ಈ ಒಂದು ಜಿ ಎಸ್ ಟಿ ಕೌನ್ಸಿಲ್ ಕೊಡದೇ ಇರುವಂತಹ ಅನುಮತಿ ಅಥವಾ ಕೊಡ್ತಾ ಇರುವಂತಹ ಅನುಮತಿ ಏನು ಅಂತ ಗೊತ್ತಿಲ್ಲ. ಯಾಕೆ ಟ್ಯಾಕ್ಸಸ್ಗಳು ಹೆಚ್ಚು ಮಾಡಿಲ್ಲ ಕಳೆದ 5 ವರ್ಷಗಳಿಂದಾಗಿ ಅನ್ನುವಂತಹ ಪ್ರಶ್ನೆ ದೊಡ್ಡದಾಗಿರುವಂಥದ್ದು. NCCD ನ್ಯಾಷನಲ್ ಕೆಲಾಮಿಟಿ ಕನ್ಸಿಸ್ಟೆನ್ಸಿ ಡ್ಯೂಟಿಯಲ್ಲಿ ಒಂದಿಷ್ಟು ಬದಲಾವಣೆಗಳು ಮಾಡಿರುವಂಥದ್ದು ತಮಗೆ ಗೊತ್ತೇ ಇದೆ. ಬಟ್ ಎಕ್ಸೈಸ್ ಡ್ಯೂಟಿ ಮತ್ತು ಸ್ಟೇಟ್ ಟ್ಯಾಕ್ಸಸ್ಗಳಲ್ಲಿ ಇನ್ನೂ ಹೆಚ್ಚಳ ಮಾಡುವಂತಹ ಪ್ರಾವಧಾನಗಳು ಇರೋದ್ರಿಂದ ಮುಂಬರ್ತಾ ಇರುವಂತಹ ಯೂನಿಯನ್ ಬಜೆಟ್ನಲ್ಲಿ ಭಾರತ ಸರ್ಕಾರ ಇದರ ಬಗ್ಗೆ ಆಲೋಚಿಸುವ ಅವಶ್ಯಕತೆ ಇದೆ. ಯಾಕಂದರೆ ದೇಶವನ್ನು
ತಂಬಾಕು ಮುಕ್ತವನ್ನಾಗಿಸಿ ಜನರ ಆರೋಗ್ಯದಲ್ಲಿ ಒಂದಿಷ್ಟು ಚೇತರಿಕೆ ಮತ್ತು ಹೆಚ್ಚಳವನ್ನು ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಸಂದರ್ಭವನ್ನು ಆಲೋಚಿಸಿ ಭಾರತ ಸರ್ಕಾರ ಕ್ರಮವನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ. ಅದರಿಂದಾಗಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲನ್ನು ಸಹ ನಾವು ಸಫಲವಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಅನ್ನುವಂತಹ ಅನಿಸಿಕೆಯನ್ನು ಲೇಖಕರು ಇಲ್ಲಿ ಕೊಡ್ತಾ ಇರುವಂಥದ್ದು. ಇಂದಿನ ಕೊನೆಯ ಆರ್ಟಿಕಲ್, ದ ನೀಡ್ ಫಾರ್ ರೋಬಸ್ಟ್ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್. ಈ ಒಂದು ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ನಲ್ಲಿ ಮುಖ್ಯವಾಗಿ ಸಾವಿಗೆ ಸಂಬಂಧಿಸಿದಂತಹ ವಿಷಯಗಳನ್ನು ಅಥವಾ ಮಾಹಿತಿಗಳನ್ನು ನಮೂದಿಸಿಕೊಳ್ಳಲಾಗುತ್ತದೆ. ಇವತ್ತು ಪ್ಯಾಂಡಮಿಕ್ಗೆ ಸಂಬಂಧಿಸಿದಂತಹ ಯಾವುದೇ ಸಂದರ್ಭದಲ್ಲಿ ನಾವು ತಯಾರಾಗಿರಬೇಕು ಅಂತಂದರೆ ಒಂದು ರಿಲಯಬಲ್ ಅಂತಂದರೆ ಸರಿಯಾದ ಮಾಹಿತಿ ರಿಯಲ್ ಟೈಮಲ್ಲಿ ಸಿಗಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ನ ರೋಬಸ್ಟ್ ಅಥವಾ ಬಹಳ ಆಕ್ಟಿವ್ ಆಗಿಡುವಂತಹ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ಲು ಸಹ ಆರೋಗ್ಯಕ್ಕೆ ಸಂಬಂಧಿತವಾಗಿರುವಂತಹ ಮುಖ್ಯವಾದ ಆರ್ಟಿಕಲ್ ಆಗಿರೋದ್ರಿಂದ ಇದು ನಮಗೆ UPSC ಮತ್ತು KAS ನಲ್ಲಿ GS ಪೇಪರ್ 2 ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ. ಮೊದಲನೇ ಹಂತದಲ್ಲಿ ಯಾಕೆ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ನ ಬಗ್ಗೆ ಮತ್ತೆ ಮಾತಾಡ್ತಿದ್ದೀವಿ, COVID-19 ನಂತರ ಮತ್ತೆ ಪ್ರಚಲಿತವಾಗಿರುವಂಥದ್ದು ಒಮಿಕ್ರಾನ್ ಅನ್ನುವಂತಹ ಒಂದು ಹೊಸ ವೇರಿಯಂಟ್, ಆ್ಯಂಡ್ ಮುಂದಿನ ದಿನಗಳಲ್ಲಿ ಒಮಿಕ್ರಾನ್ನಿಂದ ಆಗುವಂತಹ ಸಮಸ್ಯೆಗಳ ಬಗ್ಗೆ ಇನ್ನೂ ಸ್ಟಡಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇದರ ಬಗ್ಗೆ ಸಜ್ಜಾಗುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಆ್ಯಂಡ್ ಇದಕ್ಕೆ ಸಜ್ಜಾಗಬೇಕು ಅಂತಂದರೆ ನಮಗೆ ಮಾರ್ಟಾಲಿಟಿ ದೇಶದಲ್ಲಿ ಆಗ್ತಾ ಇರುವಂತಹ ಸಾವಿನ ಸಂಖ್ಯೆ ಎಷ್ಟು ಅನ್ನುವಂಥದ್ದು ಗೊತ್ತಿರಬೇಕು. COVID-19 ಸಂದರ್ಭದಲ್ಲಿ ಇದು ನಮಗೆ ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಆಗಿತ್ತು. ಈ ಒಮಿಕ್ರಾನ್ ಅನ್ನುವಂಥದ್ದು ಸೌತ್ ಆಫ್ರಿಕಾದಲ್ಲಿ ಮೊದಲನೇ ಬಾರಿಗೆ ಬೋಟ್ಸ್ವಾನಾ ಅನ್ನುವಂತಹ ರಾಷ್ಟ್ರದಲ್ಲಿ ಶುರು ಆದಂತಹ ಸಂದರ್ಭದಲ್ಲಿ ಆ ಒಂದು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅನ್ನುವಂತಹ ಸಂಸ್ಥೆ ಅಲ್ಲಿನ ಡೇಟಾವನ್ನು ಮೇಂಟೈನ್ ಮಾಡ್ತಾ ಇರುವಂಥದ್ದು. ಸೊ ಅಲ್ಲಿ ಯಾಕಂದರೆ ಸಾವಾದಂತಹ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಗಳು ತಡವಾಗಿ ಕೊಡುವಂಥದ್ದು ಅಥವಾ ಕೊಡದೇ ಇರುವಂತಹ ಸಮಸ್ಯೆಗಳನ್ನು ಸರಿಪಡಿಸೋದಕ್ಕೆ ಒಂದಿಷ್ಟು ಒಂದು ಫ್ರೇಮ್ವರ್ಕನ್ನು ಸೆಟ್ ಮಾಡಿಕೊಂಡಿದೆ. ಅದೇ ರೀತಿಯಲ್ಲಿ ಭಾರತದಲ್ಲೂ ಸಹ ಇವತ್ತು ಸಾವಿನ ಸಂಖ್ಯೆಯನ್ನು ತಿಳ್ಕೊಳ್ಳಲು ಎಕ್ಸಸ್ ಮಾರ್ಟಾಲಿಟಿ ಎಸ್ಟಿಮೇಷನನ್ನು ಮಾಡ್ತಿದ್ದೀವಿ. ಅಂದರೆ ಆ ಒಂದು ಪ್ಯಾಂಡಮಿಕ್ ಶುರು ಆದ ನಂತರ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಸಂಖ್ಯೆ ಹಿಂದಿನ ವರ್ಷ ಆದಂತಹ ಸಾವಿನ ಸಂಖ್ಯೆಗಳ ಜೊತೆಯಲ್ಲಿ ಕಂಪೇರ್ ಮಾಡಲಾಗುತ್ತದೆ. ಆ ಒಂದು ಸಂಖ್ಯೆಯನ್ನು ತಗೊಂಡು ಎಷ್ಟು ಜನ ಸಾವನ್ನಪ್ಪಿದ್ರು ಅನ್ನುವಂತಹ ಮಾಡೆಲ್ಸ್ಗಳನ್ನು ಉಪಯೋಗಿಸಲಾಗುತ್ತದೆ, ಅಂದರೆ ಒಂದು ಮ್ಯಾಥಮೆಟಿಕಲ್ ಮಾಡೆಲ್ಸ್ಗಳನ್ನು. ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು ಏನು, ಈ ಮಾಡೆಲ್ಸ್ಗಳ ಬಳಕೆ ಮಾಡಲಾಗ್ತಿದೆಯೋ ಇದು ರಿಲಯಬಲ್ ಆಗಿರೋಲ್ಲ ಮತ್ತು ರಿಯಲ್ ಟೈಮ್ ಆಗಿರಲ್ಲ ಅನ್ನುವಂತಹ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. ಅದಾಗದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಪ್ಯಾಂಡಮಿಕ್ಕಿಗೆ ಸರಿಯಾದ ಮಾರ್ಗ ಅಥವಾ ಸರಿಯಾದ ವ್ಯವಸ್ಥೆಯನ್ನು ಮಾಡಲು ಆಗೋದಿಲ್ಲ. ಅದು ಕ್ಲಿನಿಕಲ್ ಆಗಿರಬಹುದು ಅಥವಾ ಪಬ್ಲಿಕ್ ಹೆಲ್ತ್ ಆಗಿರಬಹುದು, ಆರೋಗ್ಯದ ಕ್ಷೇತ್ರದಲ್ಲಿ ಹಾಸ್ಪಿಟಲ್ ಅಥವಾ ಮೆಡಿಸಿನ್ಸ್ಗಳ ವ್ಯವಸ್ಥೆ ಆಗಿರಬಹುದು ಅಥವಾ ಜನರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದರಲ್ಲೂ ಸಹ ನಾವು ವಿಫಲರಾಗ್ತೀವಿ ಅನ್ನುವಂಥದ್ದು. ನಾವು COVID-19 ಸಂದರ್ಭದಲ್ಲಿ ಒಂದಿಷ್ಟು ಕ್ಷೇತ್ರಗಳಲ್ಲಿ ಉತ್ತಮವಾದಂತಹ ಬದಲಾವಣೆಗಳನ್ನು ಮಾಡಿದ್ವಿ. ಮೊದಲನೇದು, ಸಿವಿಲ್ ರಿಜಿಸ್ಟ್ರೇಷನ್ ರಿಪೋರ್ಟ್ನ ಪ್ರಕಾರ ದೇಶದಲ್ಲಿ ಆಗ್ತಾ ಇರುವಂತಹ ಸಾವಿನ ಸಂಖ್ಯೆಯನ್ನು ಸರಿಯಾಗಿ ನಾವು ನಮೂದಿಸುವಲ್ಲಿ ಒಂದಿಷ್ಟು ಸಫಲರಾಗಿದ್ದೇವೆ. ಇದಲ್ಲದೆ ರಾಜ್ಯಗಳು ಸಹ ಸಾವಿನ ಸಂಖ್ಯೆಯನ್ನು ಸರಿಯಾಗಿ ಕೊಟ್ಟಂತಹ ಮಾಹಿತಿಯಿಂದಾಗಿ ಪಾಲಿಸಿಯನ್ನು ನಾವು ಸರಿಯಾಗಿ ಫ್ರೇಮ್ ಮಾಡೋದರಲ್ಲಿ ಸಫಲರಾಗಿದ್ವಿ. ಇದಲ್ಲದೆ ನಾನು ಹೇಳಿದೆ, ಮೀಡಿಯಾ ಮತ್ತು ಪಬ್ಲಿಕ್ ಅಟೆನ್ಷನ್ ಹೆಚ್ಚಾದ ಕಾರಣಕ್ಕೆ ರಿಪೋರ್ಟ್ಸ್ಗಳು ಅಂದರೆ ಬಹಳಷ್ಟು ಡೊಮೈನ್ಸ್ಗಳಿಂದ ರಿಪೋರ್ಟ್ಸ್ಗಳು ಹೊರಬರಲು ಸಾಧ್ಯವಾಯಿತು. ಆ್ಯಂಡ್ ಆ ರಿಪೋರ್ಟ್ಸ್ಗಳಿಂದಾಗಿ ನಾವು ಸರಿಯಾದ ಪಾಲಿಸಿಗಳಿಗೆ ಮುಂದಾಗಲು ಸಾಧ್ಯವಾಯಿತು. ಇವೆಲ್ಲ ಮಾಡಿದ್ದರೂ ಸಹ ನಾವು ಒಂದಿಷ್ಟು ಕ್ಷೇತ್ರಗಳಲ್ಲಿ ಹಿಂದೆ ಉಳ್ಕೊಂಡಿರುವಂಥದ್ದು ಮುಖ್ಯವಾಗಿ ಭಾರತದಲ್ಲಿ ಇವತ್ತಿಗೂ ಮ್ಯಾಥಮೆಟಿಕಲ್ ಮಾಡೆಲ್ಸ್ಗಳನ್ನು ಮುಂತರ್ತಾ ಇರುವಂಥದ್ದು. ಸೊ ಮ್ಯಾಥಮೆಟಿಕಲ್ ಮಾಡೆಲ್ಸ್ಗಳ ಮೇಲೆ ಡಿಪೆಂಡ್ ಆಗದೆ ನಾವು ಸರ್ಕಾರದ ಕಡೆಯಿಂದ ಮಾಡಬೇಕಾದಂತಹ ಕೆಲಸಗಳ ಬಗ್ಗೆ ಮಾತಾಡೋಣ, ಲುಕ್ ಅಹೆಡ್ ಅಂತ ಹೇಳಿ. ಸೊ ಸರ್ಕಾರದ ಕಡೆಯಿಂದ ಮೊದಲನೇ ಹಂತದಲ್ಲಿ ಡೇಟಾ 2020 ಸಂಬಂಧಿಸಿದಂತಹ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಮತ್ತು 2021 ಸಂಬಂಧಿಸಿದಂತಹ ಪ್ರಾವಿಷನಲ್ ಡೇಟಾನ್ನು ಆದಷ್ಟು ಬೇಗ ಹೊರತರಬೇಕು. ಸೊ ದಟ್ ಕ್ವಾಲಿಟೇಟಿವ್ಲಿ ನಾವು ಅದನ್ನು ಅನಲೈಸ್ ಮಾಡಲು ಸಾಧ್ಯವಾಗುತ್ತದೆ. ಆ್ಯಂಡ್ ಲೋಕಲ್ ಲೆವೆಲಲ್ಲಿ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಸ್ಗಳನ್ನು ಅಥವಾ ಸ್ಟ್ಯಾಟಿಸ್ಟಿಕಲ್ ಕೆಪಾಸಿಟಿಯನ್ನು ಹೆಚ್ಚಿಸಬೇಕು. ಅದರಿಂದಾಗಿ ಇರುವಂತಹ ಡೇಟಾನ್ನು ಅನಲೈಸ್ ಮಾಡಿ ಅದರಲ್ಲಿ ಇರುವಂತಹ ಲೋಪದೋಷಗಳನ್ನು ತೆಗೆದುಹಾಕಲು ಸಾಧ್ಯವಾಗುತ್ತದೆ. ಇದಲ್ಲದೆ ಮಾಹಿತಿಯನ್ನು ಸರಿಯಾದ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಲ್ಲಿ ಕೊಡೋ ಹಾಗೆ ಒಂದು ಟೆಂಪ್ಲೇಟನ್ನು ಡೆವಲಪ್ ಮಾಡುವ ಅವಶ್ಯಕತೆ ಇದೆ. ಅಂದರೆ ಏಜು, ಯಾವ ಜಾತಿ ಅಥವಾ ಹೆಣ್ಣು ಗಂಡು ಎಲ್ಲಿ ನೆಲೆಸಿದ್ದಾರೆ ಅನ್ನುವಂತಹ ಸಮಗ್ರ ಮಾಹಿತಿಯನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ನಾವು ಟಾರ್ಗೆಟೆಡ್ ಇಂಟರ್ವೆನ್ಷನನ್ನು ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾಹಿತಿ ಬಹುಮುಖ್ಯಕರವಾಗಿರುತ್ತದೆ. ಸೊ ಇವತ್ತು ಲೇಖಕರು ಹೇಳ್ತಾ ಇರುವಂಥದ್ದು ರಿಯಲ್ ಟೈಮ್ ಮತ್ತು ರಿಲಯಬಲ್ ಡಾಟಾ
ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದೇ ಪ್ಯಾಂಡಮಿಕ್ಕನ್ನು ವಿರುದ್ಧ ಹೊಡೆದಾಡಲು ಬಹುಮುಖ್ಯವಾಗಿರುತ್ತದೆ. ಸೊ ಮಾಡೆಲ್ಸ್ ಅಥವಾ ಮ್ಯಾಥಮೆಟಿಕಲ್ ಮಾಡೆಲ್ಸ್ಗಳ ಮೇಲೆ ಡಿಪೆಂಡ್ ಆಗದೆ ರಿಯಲ್ ಟೈಮ್ ಡೇಟಾ ಮೇಲೆ ಡಿಪೆಂಡ್ ಆಗಿ ಮುಂದಿನ ದಿನಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಪ್ಯಾಂಡಮಿಕ್ನ ವಿಷಯದಲ್ಲಿ ನಾವು ಸಫಲರಾಗಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಒಟ್ಟಾರೆ ಮುಖ್ಯವಾಗಿ ದೇಶದಲ್ಲಿ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮನ್ನು ಬಲಪಡಿಸುವ ಅವಶ್ಯಕತೆ ಇದೆ ರಿಯಲ್ ಟೈಮ್ ಡೇಟಾಗೋಸ್ಕರ. ಮಾಡೆಲ್ಸ್ಗಳ ಮೇಲೆ ಅಥವಾ ಯಾವುದೇ ಮ್ಯಾಥಮೆಟಿಕಲ್ ಮಾಡೆಲ್ಸ್ ಅಥವಾ ಥಿಯರೀಸ್ಗಳ ಮೇಲೆ ಡಿಪೆಂಡ್ ಆಗಿ ನಾವು ದೇಶದ ಆರೋಗ್ಯ ವ್ಯವಸ್ಥೆಯನ್ನು ನಡೆಸಲು ಸಾಧ್ಯವಾಗೋದಿಲ್ಲ ಅನ್ನುವಂತಹ ಮಾತನ್ನು ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.